ನಾನು ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸೊ ನನ್ನ ಹಾದಿಯಲ್ಲಿ ನನಗೆ ಆಧ್ಯಾತ್ಮಿಕ ನನ್ನ ಆಧ್ಯಾತ್ಮಿಕ ಬೆಳವಣಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೆ ಧನ್ಯವಾದಗಳು. ಸೊ ಈ ದಿನದ ಸಬ್ಜೆಕ್ಟ್ ಮಾನವನಿಂದ ದಿವ್ಯ ಮಾನವ. ಆಲ್ರೆಡಿ ಮೇಡಮ್ ಅವರು ಹೇಳಿದ್ರು ಮಾನವನಿಂದ ಮಾಧವ ಹೇಗೆ ಆಗಬೇಕು ಅಂತ. ಸೊ ಆಲ್ರೆಡಿ ನಮ್ಮ ಗಮನಕ್ಕೆ ಬಂದಿದೆ ಇದು ಕಲಿಯುಗ ನಡೀತಾ ಇದೆ, ಘೋರ ಕಲಿಯುಗ, ಇನ್ನೇನು ಸತ್ಯಯುಗ ಬಂದೇ ಬಿಡುತ್ತೆ ಅಂತ. ಸೊ ಸತ್ಯಯುಗಕ್ಕೆ ನಾವು ಪ್ರವೇಶ ಮಾಡಬೇಕು ಅಂದ್ರೆ ಈ ಸಾಮೂಹಿಕವಾದ ಚೈತನ್ಯ ಶಕ್ತಿ ನಮಗೆ ಬೇಕು. ಸಾಮೂಹಿಕವಾದ ಚೈತನ್ಯ ಶಕ್ತಿ ಬೇಕು ಅಂದ್ರೆ ಪ್ರತಿಯೊಬ್ಬರು ಧ್ಯಾನವನ್ನ ಮತ್ತೆ ಸತ್ಸಂಗವನ್ನ, ಧ್ಯಾನ ಪ್ರಚಾರವನ್ನ, ಜ್ಞಾನದ ಅಳವಡಿಕೆಯನ್ನ ಮಾಡ್ಕೊಳ್ಳೇಬೇಕು. ಸೊ ಈ ಎಷ್ಟು ಬೇಗ ಸೊ ಸತ್ಯಯುಗ ಯಾವಾಗ ಬಂದ್ಬಿಡುತ್ತೆ ಅಂದ್ರೆ ನಾವು ಮೆಟ್ಲು ಹತ್ತಿ ಫಸ್ಟ್ ಫ್ಲೋರ್ ರೀಚ್ ಆಗ್ಬಿಡ್ತೀವಿ ಹಾಗೆ ಬಂದ್ಬಿಡೋದಿಲ್ಲ. ಕಲೆಕ್ಟಿವ್ ಆಗಿ ಇವಾಗ ಎಲ್ಲಾ ಕಡೆ ಧ್ಯಾನದ ಪ್ರಚಾರ ಆಗ್ತಾ ಇದೆ, ವೆಜಿಟೇರಿಯನಿಸಂನ ಒಂದು ಪ್ರಚಾರ ಆಗ್ತಾ ಇದೆ. ಸೊ ಆ ಹಾಗೆ ಬೇಗ ಬೇಗ ನಾವು ಧ್ಯಾನವನ್ನ ಕಲ್ತು ಜ್ಞಾನವನ್ನ ಕಲ್ತ್ರೆ ಸತ್ಯಯುಗ ನಿಮಿಷಗಳಲ್ಲಿ ಅಲ್ಲ ಸೆಕೆಂಡ್ಗಳಲ್ಲಿ ಸಾಧ್ಯ ಆಗುತ್ತೆ. ಸೊ ಈ ದಿವ್ಯ ಅನ್ನೋ ಒಂದು ಪದದಲ್ಲಿ ಎಷ್ಟು ವೈಬ್ರೇಷನ್ಸ್ ಇದೆ ನೋಡಿ, ಒಳ್ಳೆ ಪ್ರಕಂಪನಗಳು ಇದೆ. ಏನಿದು ದಿವ್ಯ ಅಂದ್ರೆ, ಅಂದ್ರೆ ಪ್ರತಿಯೊಂದು ಆತ್ಮದಲ್ಲೂ ದಿವ್ಯತೆ ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ಆತ್ಮನು ದಿವ್ಯತೆಗೆ ನಾನು ಚೇಂಜ್ ಆಗ್ಬೇಕು ಅನ್ನೋ ಹಾತೊರಿಕೆ ಇದ್ದೇ ಇರುತ್ತೆ. ಆದ್ರೆ ಅದು ಹುಟ್ಟಿ ಬೆಳೆದ ಒಂದು ವಾತಾವರಣದ ಪ್ರಭಾವದಿಂದ ಸಂಸ್ಕಾರವನ್ನ ಬಿಟ್ಟಿರುತ್ತೆ, ಸತ್ಯತೆಯಿಂದ ದೂರ ಆಗಿರುತ್ತೆ. ಆದ್ರಿಂದ ಯಾವಾಗ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತೀವಿ, ಎಲ್ಲಾ ಸುತ್ತಿ ಬಳಸಿ ಧ್ಯಾನಕ್ಕೆ ಬರ್ತಾರೆ ಅಂದ್ರೆ ಬೇರೆ ದಾರಿನೇ ಇಲ್ಲ. ಸೊ ಸೈಲೆನ್ಸ್ ಇಸ್ ದ ಪವರ್ ಅಂದ್ರೆ ನಿಶ್ಶಬ್ದತೆಯಿಂದನೇ ಪ್ರತಿಯೊಂದು ಸಾಧ್ಯ. ನಿಮ್ಗೆ ಪ್ರಾಪಂಚಿಕವಾದ ವಿಷಯ ಆಗ್ಲಿ, ಆಧ್ಯಾತ್ಮಿಕವಾದ ವಿಷಯ ಆಗ್ಲಿ, ಮಾನಸಿಕವಾದ ವಿಷಯ ಆಗ್ಲಿ, ಇವೆಲ್ಲ ಸಾಧ್ಯ ಆಗೋದು ಧ್ಯಾನದಿಂದ. ಇಲ್ದೇ ಇದ್ರೆ ನೀವ್ ಎಷ್ಟೇ ಕಷ್ಟಪಟ್ರು ಸ್ವಲ್ಪ ಹಣ ಸಂಪಾದನೆ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಮನೆ ಒಳಗೆ ಬಂದ್ರು ಪ್ರಶಾಂತತೆ ನೆಮ್ಮದಿ ಇರೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಧ್ಯಾನದ ಒಂದು ಕೊರತೆ ಇರುತ್ತೆ. ಮನೆಯಲ್ಲಿ ಒಬ್ಬ ಮನುಷ್ಯ ಧ್ಯಾನ ಮಾಡಿದ್ರು ಅವರ ವಾತಾವರಣ, ಅವರ ಮನೆಯ ವಾತಾವರಣ, ಸುತ್ತಮುತ್ತಲಿನ ವಾತಾವರಣ, ಪ್ರಕೃತಿಯ ಮೇಲೆ ಅದರ ಪ್ರಭಾವ, ಮತ್ತೆ ಅವರ ಏಳೇಳು ಜನ್ಮಗಳ ಹಿಂದೆ ಮತ್ತೆ ಮುಂದೆ ಆ ಪೀಳಿಗೆಗಳ ಮೇಲೂ ಸಹ ಅವರ ಪ್ರಭಾವ ಇರುತ್ತೆ. ಅಷ್ಟು ಶಕ್ತಿಯುತವಾದದ್ದು ಧ್ಯಾನ. ಸೊ ಎಷ್ಟೇ ಕಷ್ಟ ಆದ್ರೂ ನಿಮ್ಗೆ 5 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ನೀವು ಮ್ಯೂಸಿಕ್ ಮೆಡಿಟೇಷನ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಮನೆಯ ಮೇಲೆ ಜಾಗ ಇದ್ರೆ ಅಲ್ಲಿ 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಒಂದು ಮರದ ಹತ್ರ ಕುತ್ಕೊಂಡು ಮಾಡಿ, ಒಂದು ಮಲ್ಲಿಗೆ ಬಳ್ಳಿ ಇರಬಹುದು ಅದ್ರ ಹತ್ರ ಕುತ್ಕೊಂಡು ಮಾಡಿ, ಒಂದ್ ಚಿಕ್ಕ ಮಗುನ ಕೂರಿಸ್ಕೊಂಡು ಧ್ಯಾನವನ್ನ ಮಾಡಿ. 5 ನಿಮಿಷ ಮಾಡಿ, 7 ನಿಮಿಷ ಮಾಡಿ, ಮತ್ತೆ ಅದನ್ನ 9 ನಿಮಿಷ, 10 ನಿಮಿಷ, ಹೀಗೆ ನಾನ್ ರೂಢಿಸ್ಕೊಂಡಿರೋದು ಹಾಗೆ. ನನ್ನ ಕೈಯಲ್ಲೂ ಆಗ್ತಾ ಇರಲಿಲ್ಲ, ವಿಪರೀತವಾದ ಧ್ಯಾನದ ಇದು ಆಲೋಚನೆಗಳ ಪ್ರವಾಹ ಬಂದ್ಬಿಡ್ತಾ ಇತ್ತು. ಸೊ ನಾನು ಏನ್ ಮಾಡಿದೆ ಅಂದ್ರೆ, ಎಲ್ಲದಕ್ಕೂ ಇದೇ ಸೊಲ್ಯೂಷನ್ ಅಂತ ಹೇಳ್ತಾರಲ್ಲ, ಸೊ ಲೆಟ್ ಮೀ ಪ್ರಾಕ್ಟಿಸ್ ಅಂತ ಹೇಳಿ 5 ನಿಮಿಷ, 10 ನಿಮಿಷ, 15 ನಿಮಿಷ. ಆಮೇಲೆ ನಾನ್ ಎಷ್ಟೋ ದಿವಸದ ಪ್ರಯತ್ನವಾದ ಮೇಲೆ 1 ಅವರ್ ಮೆಡಿಟೇಷನ್ ಮಾಡ್ತಾ ಇದ್ದೆ. ಸೊ ನೀವು ಮಾನವನಿಂದ ಮಾಧವನಾಗ್ಬೇಕು ಅಂದ್ರೆ, ಮಾಧವ ಅಂದ್ರೆ ಏನು, ಅವರು ನೆನ್ಸ್ಕೊಂಡ್ರೆ ಸಾಕು ಏನೇ ಆದ್ರೂ ಸೃಷ್ಟಿ ಮಾಡ್ಬಿಡ್ತಾರೆ ಅಲ್ವಾ. ದೇವರು ಅಂದ್ರೆ ನಾವು ಅದನ್ನೇ ಅಲ್ವಾ ಹೇಳಿ ಅವ್ರಿಗೆ ಸ್ಪೆಷಲ್ ಫೀಚರ್ಸ್ ಇರೋದು, ಸಮಥಿಂಗ್ ತುಂಬಾ ದಿವ್ಯವಾದ ಗುಣ ಅವರಲ್ಲಿ ಏನಿದೆ ಅಂದ್ರೆ ಇಮಿಡಿಯೇಟ್ ಕ್ರಿಯೇಟಿಂಗ್ ಪವರ್ ಇದೆ. ಸೊ ನಮ್ಮಲ್ಲೂ ಇದೆ, ಆದ್ರೆ ನಾವ್ ಅದನ್ನ ಅರ್ತ್ಕೊಳ್ತಾ ಇಲ್ಲ. ಅರ್ತ್ಕೋಬೇಕು ಅಂದ್ರೆ ಸ್ವಲ್ಪ ನಿಶಬ್ದತೆ ನಾವು ರೂಢಿಸ್ಕೊಂಡ್ರೆ ಸಾಕು,
ನಮ್ಮಲ್ಲೂ ಆ ಕ್ರಿಯೇಟಿಂಗ್ ಪವರ್ ಇರೋದು ಆಕ್ಟಿವೇಟ್ ಆಗಿರುತ್ತೆ, ಇಲ್ಲ ಅಂತಲ್ಲ ಇದೆ ಅದು ಆಕ್ಟಿವೇಟ್ ಆಗುತ್ತೆ. ಸೊ ನಮ್ಮ ದಿವ್ಯ ಲಕ್ಷಣಗಳು ಏನೇನು, ಒಂದು ಸೋಲ್ ಕ್ವಾಲಿಟಿ ಅಂದ್ರೆ ಏನು, ಆತ್ಮ ಲಕ್ಷಣ ಅಂದ್ರೆ ಏನು? ಆತ್ಮ ಲಕ್ಷಣ ಅಂದ್ರೆ ಪ್ರೀತಿ, ಶಕ್ತಿ ಮತ್ತೆ ಪವಿತ್ರತೆ, ಒಳ್ಳೆ ಆಧ್ಯಾತ್ಮಿಕ ಜ್ಞಾನ, ಜ್ಞಾನ ಅಂದ್ರೇನೆ ಆಧ್ಯಾತ್ಮಿಕ ಜ್ಞಾನ, ಮತ್ತೆ ತೃಪ್ತಿ, ಮತ್ತೆ ಆನಂದ. ಇದೆಲ್ಲ ಆತ್ಮದ ಲಕ್ಷಣಗಳು, ಪ್ರೀತಿ ಶಕ್ತಿ ಮತ್ತೆ ಪವಿತ್ರತೆ ಮತ್ತೆ ತೃಪ್ತಿ ಮತ್ತೆ ನಾಲೆಡ್ಜ್ ಅಂದ್ರೆ ಜ್ಞಾನ, ಇವೆಲ್ಲ ಆತ್ಮದ ಅಂದ್ರೆ ಆನಂದ. ಮೋಸ್ಟ್ ಇಂಪಾರ್ಟೆಂಟ್ ಒನ್, ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರೋದು ಆನಂದ. ಯಾಕೆಂದ್ರೆ ಆ ಒಂದೇ ಒಂದು ಆತ್ಮದ ಲಕ್ಷಣದಿಂದ ನಾವು ಏನೇ ಕಷ್ಟದಲ್ಲಿದ್ರು, ಎಷ್ಟೇ ಚಾಲೆಂಜಸ್ ಇದ್ರು, ನೀವು ಆನಂದವಾಗಿ ಇರೋ ಒಂದು ಗುಣವನ್ನ ಅಳವಡಿಸ್ಕೊಂಡ್ರೆ ಬಹುಬೇಗ ತುಂಬಾ ಈಸಿಯಾಗಿ ಅದರಿಂದ ಪಾರಾಗ್ತೀರಾ. ಅದೊಂದೇ ಅಲ್ಲ, ನಿಮ್ಮಲ್ಲಿ ಹೇರಳವಾದ ಒಂದು ಎಲ್ಲ ಹೇರಳವಾಗಿರುತ್ತೆ, ನೆಮ್ಮದಿ ಹೇರಳವಾಗಿರುತ್ತೆ, ಸಂಪತ್ತು ತೃಪ್ತಿಯ ಜೀವನ ಎಲ್ಲ ಹೇರಳವಾಗಿ ಇರುತ್ತೆ. ಒಂದು ಆನಂದದ ಒಂದು ಲಕ್ಷಣವನ್ನ ನಾವು ಅಳವಡಿಸ್ಕೊಂಡ್ರೆ. ಸೊ ನಮ್ಮಲ್ಲಿ ಹೆಸರುಗಳನ್ನ ಏನಂತ ಇಡ್ತೀವಿ, ಮನೆಯಲ್ಲಿ ಪ್ರೇಮ ಅಂತ ಇಡ್ತೀವಿ ಮಕ್ಕಳಿಗೆ, ಅಥವಾ ಪ್ರೇಮ್ ಕುಮಾರ್, ಆಲ್ರೆಡಿ ದೊಡ್ಡವ್ರಿಗೂ ಆ ಹೆಸರುಗಳು ಇದೆ. ತೃಪ್ತಿ ಅಂತ ಇಡ್ತೀವಿ, ಅಸಂತೃಪ್ತಿ ಅಂತ ಹೆಸರು ಇಡ್ತೀವ, ಅಥವಾ ದ್ವೇಷ್ ಅಂತ ಹೆಸರು ಇಡ್ತೀವಿ. ಎಲ್ಲಾದ್ರೂ ನಾವು ಕೇಳಿದೀವ ದ್ವೇಷ್ ಅಂತ ಹೆಸರಿಟ್ಟಿರೋದು. ಆನಂದ, ಆನಂದಮಯಿ ಅಂತ ಇಡ್ತೀವಿ, ಆನಂದ ಈಶ್ವರ್ ಅಂತ ಇಡ್ತೀವಿ. ಸೊ ಜ್ಞಾನೇಶ್ವರ್ ಅಂತ ಇಡ್ತೀವಿ, ಜ್ಞಾನೇಶ್ವರಿ ಅಂತ ಇಡ್ತೀವಿ ಅಲ್ವಾ. ಮತ್ತೆ ಸಂತೋಷ್ ಅಂತ ಹೆಸರಿಡ್ತೀವಿ, ದುಃಖ ಅಂತ ಹೆಸರಿಡ್ತೀವ, ದುಃಖ ಅಂತ ಹೆಸರಿಡ್ತೀವ. ಯಾತಕ್ಕೆ ಇವರು ಆತ್ಮದ, ನೀವ್ ಬೇಕಾದ್ರೆ ನೋಡಿ ಎಲ್ಲ ಶಕ್ತಿ ಪ್ರಸಾದ್ ಅಂತ ಇಡ್ತೀವಿ ಹೆಸರು, ಶಕ್ತಿಹೀನ್ ಅಂತ ಇಡ್ತೀವ ಹೆಸರು ಎಲ್ಲಾದ್ರೂ, ಇಲ್ಲ ಅಲ್ವಾ. ಸೊ ಆತ್ಮದ ಲಕ್ಷಣದಿಂದ ಹೆಸರುಗಳನ್ನ ಅವರು ಮಕ್ಕಳಿಗೆ ಇಡೋದನ್ನ ತುಂಬಾ ವರ್ಷಗಳಿಂದ ರೂಢಿಸ್ಕೊಂಡು ಬಂದಿದ್ದಾರೆ ಅಲ್ವಾ. ಸೊ ತೃಪ್ತಿ, ಪ್ರೇಮ, ಆನಂದ, ಸಂತೋಷ್ ಇದೆಲ್ಲ ಆತ್ಮದ ಲಕ್ಷಣದ ಒಂದು ಹೆಸರುಗಳು. ಯಾಕೆ ಅವರು ಮಕ್ಕಳ ಹೆಸರುಗಳನ್ನ ಇಡ್ತಾ ಇದ್ದಿದ್ದು ಅಂತ ಅಂದ್ರೆ, ನಾವು ಒಬ್ಬ ಹುಡುಗಿ ಹೆಸರು ಪ್ರೇಮ ಅಂತ ಇಟ್ಕೊಳ್ಳಿ, ಮಾತ್ ಮಾತ್ಗೆ ಪ್ರೇಮ 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 ಅಂತ ಆ ಹುಡುಗಿನ ಕರೀತಾ ಇರ್ಬೇಕಾದ್ರೆ ಆ ಪದದಲ್ಲಿ ನಮ್ಮ ಆಲೋಚನೆಯಲ್ಲಿ ಹೇಗೆ ವೈಬ್ರೇಷನ್ಸ್ ಇದೆಯೋ, ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೋ, ಹಾಗೆ ಪ್ರತಿಯೊಂದು ನಾವು ಬಳಸುವ ಪದದಲ್ಲಿ ಪ್ರಕಂಪನಗಳು ಇರುತ್ತೆ. ಸೊ ಪ್ರೇಮ ಅಂತ ಕರೆದಾಗ ಆ ಪ್ರೇಮದ ಒಂದು ವೈಬ್ರೇಷನ್ಸ್ ಹೊರಕ್ಕೆ ಬರುತ್ತೆ. ಆದ್ರಿಂದಾನೆ ಅವರು ಮಕ್ಕಳ ಹೆಸರುಗಳನ್ನ ಈ ಆತ್ಮ ಲಕ್ಷಣಗಳಲ್ಲಿ ಹುಡುಕಿ ತಗೊಂಡು, ನೀವೇ ಯೋಚನೆ ಮಾಡಿ, ದುಃಖ ಅಂತ ಇಡಲ್ಲ ಯಾರಿಗೂ, ಅಸಂತೃಪ್ತಿ ಅಂತ ಇಡೋದಿಲ್ಲ, ಶಕ್ತಿಹೀನ ಅಂತ ಇಡೋದಿಲ್ಲ, ಅಜ್ಞಾನ್ ಅಂತ ಎಲ್ಲಾದ್ರೂ ಹೆಸರಿಟ್ಟಿದೀವ, ಜ್ಞಾನೇಶ್ವರ್ ಅಂತ ಹೆಸರಿಡ್ತೀವಿ ಹೊರತು ಜ್ಞಾನೇಶ್ವರಿ ಅಂತ ಇರುತ್ತೆ, ಅಜ್ಞಾನ್ ಅಂತ ಹೆಸರು ಎಲ್ಲಾದ್ರೂ ಯಾರ ಒಬ್ಬರು ಈ ಪ್ರಪಂಚದಲ್ಲಿ ಅಂತ ಹೆಸರುಗಳನ್ನ ಇಟ್ಕೊಂಡಿದಾರ? ಇಲ್ಲ. ಅಂದ್ರೆ ಪದಗಳಲ್ಲಿ, ನಾವು ಉಪಯೋಗಿಸುವ ಪದಗಳಲ್ಲಿ ಪ್ರಕಂಪನಗಳು ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ. ಸೊ ಆದ್ರಿಂದಲೇ ಎಷ್ಟೋ ಜನರು ದೊಡ್ಡವರು ಹೇಳ್ತಾರೆ, ಮಾತನಾಡುವ ಪದಗಳನ್ನ ಎಚ್ಚರಿಕೆಯಿಂದ ಮಾತನಾಡು. ಹಾಗೆ ಆ ಮಾತು ಹೊರಕ್ಕೆ ಬರಬೇಕು ಅಂತ ಅಂದ್ರೆ ಮೊದಲು ಆಲೋಚನೆ ಸೃಷ್ಟಿ ಆಗುತ್ತೆ ಅಲ್ವಾ. ಹೇಗೆ ನಾವು ಪದಗಳನ್ನ ಈ ಪ್ರಕಂಪನಗಳು ಇರುತ್ತೋ ಹಾಗೆ ನಾವು ರಾಕ್ಷಸರ ಹೆಸರನ್ನ ಮಕ್ಕಳಿಗೆ ಇಡ್ತೀವ, ರಾಮ್ ಅಂತ ಇಡ್ತೀವಿ, ಕೃಷ್ಣ ಅಂತ ಇಡ್ತೀವಿ, ಸರಸ್ವತಿ ಅಂತ ಇಡ್ತೀವಿ, ಲಕ್ಷ್ಮಿ ಅಂತ ಹೆಸರನ್ನ ಇಡ್ತೀವಿ. ಯಾಕೆ ಹೆಸರನ್ನ ಮಕ್ಕಳಿಗೆ ಆ ದಿವ್ಯ ದೇವತೆಗಳ ಹೆಸರುಗಳನ್ನ ಇಟ್ಟಿದ್ದು ಅಂತ ಅಂದ್ರೆ, ಸೊ ಆ ಪದವನ್ನ ನಾವು ಕೂಗುವಾಗ, ಪ್ರತಿ ಸಾರಿ ಪದವನ್ನ ಕೂಗುವಾಗ ಆ ವೈಬ್ರೇಷನ್ಸ್, ಆ ಪ್ರಕಂಪನಗಳು ಬರ್ಲಿ ಅಂತ. ನಾವ್ ಯಾವ ಯಾರಿಗಾದ್ರೂ ಹೆಸರನ್ನ ರಾವಣ್ ಅಂತ ಇಟ್ಟಿದ್ವಿ, ಇಟ್ಟಿರೋದನ್ನ ಕಂಡಿದ್ದೀರಾ ನೀವು? ಕಂಡಿಲ್ಲ ಅಲ್ವಾ. ನೋಡಿ, ನಮ್ಗೆ ಚೆನ್ನಾಗ್ ಗೊತ್ತು ಪದಗಳಲ್ಲಿ ವೈಬ್ರೇಷನ್ಸ್ ಇರುತ್ತೆ, ಆತ್ಮ ಲಕ್ಷಣಗಳಲ್ಲಿ ವೈಬ್ರೇಷನ್ಸ್ ಇರುತ್ತೆ. ರಾಮಕೋಟಿ ಬರಿತೀವಿ, ರಾಮನಾಮ ಶ್ರೀರಾಮ ಶ್ರೀರಾಮ, ಯಾತಕ್ಕೆ ಬರಿತೀವಿ ಅಂದ್ರೆ ಆ ಒಂದು
ಡಿವೈನ್ ಪರ್ಸನಾಲಿಟಿಯಲ್ಲಿರುವ ದಿವ್ಯ ಗುಣಗಳು ನಮಗೆ ಟ್ರಾನ್ಸ್ಫರ್ ಆಗಬೇಕು ಅಂತ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಅಂತ ನಾವು ಶ್ರೀರಾಮ ಕೋಟಿ ಬರೆಯೋದಿಲ್ಲ. ಲಕ್ಷ್ಮಿ ಅಂತ ಯಾಕೆ, ಸುಮಾರು ಜನದ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮಿ ಯಾತಕ್ಕೆ ಪ್ರತೀಕ ಅಂದ್ರೆ ಸಂಪತ್ತಿಗೆ, ಈ ಸಮೃದ್ಧಿಗೆ ಪ್ರತೀಕ. ಸೊ ಲಕ್ಷ್ಮಿ ಅಂತ ಕೂಗಿದಾಗ ಎಲ್ಲ ಆ ವೈಬ್ರೇಷನ್ಸ್ ಆಗಿ ಅವಳಿಗೊಂದೇ ಒಳ್ಳೇದಾಗಿ, ಅದನ್ನ ಕೂಗೋವ್ರಿಗೂ ಒಳ್ಳೇದಾಗಿ, ಮನೆಯಲ್ಲ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಷಯದಿಂದ ಆ ಹೆಸರನ್ನ ಇಡ್ತಾರೆ. ಸೊ ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗಿದಾಗ ಲಕ್ಷ್ಮಿಯನ್ನ ನೆನೆಸ್ಕೊಳ್ತಾ ಇರ್ತೀವಲ್ವಾ. ಸೊ ಆ ಲಕ್ಷ್ಮೀ ದೇವಿಯ ಒಂದು ಮೈಂಡ್ ಸೆಟ್ ನಮ್ಗೆ ಟ್ರಾನ್ಸ್ಫರ್ ಆಗ್ಬೇಕು, ಆ ರಾಮನಲ್ಲಿ ಇರುವ ದಿವ್ಯ ಗುಣಗಳು ನಮಗೆ ಟ್ರಾನ್ಸ್ಫರ್ ಆಗ್ಬೇಕು, ಲಕ್ಷ್ಮಿಯ ಗುಣಗಳು ನಮಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಹೇಳಿ ಸರಸ್ವತಿ, ಇನ್ನು ಎಷ್ಟು ಆಂಜನೇಯ ಅಂತ ಹೇಳ್ತೀವಿ, ಹನುಮಾನ್ ಅಂತ ಹೇಳ್ತೀವಿ, ಅವರಲ್ಲಿರೋ ಅಂತ ಶಕ್ತಿ ನಮಗೂ ಟ್ರಾನ್ಸ್ಫರ್ ಆಗ್ಬೇಕು ಅಂತ ನಾವು ಇಡ್ತೀವಿ. ಎಲ್ಲಾದ್ರೂ ರಾಕ್ಷಸರ ಹೆಸರುಗಳನ್ನ ಮಕ್ಕಳಿಗೆ ಇಟ್ಟಿದೀವ, ಅಥವಾ ನಮಗೆ ಗುರ್ತಿರೋವ್ರ ಹೆಸರು ಆ ತರ ಇದೆಯಾ? ಇಲ್ಲ ಅಲ್ವಾ. ಸೊ ದಿವ್ಯತೆಯ ಲಕ್ಷಣಗಳು ನಮಗೆ ಮುಂದೆ ತಿಳಿದಿದೆ, ಬಟ್ ನಮ್ಮ ಬಿಹೇವಿಯರ್ ಯಾಕೆ ಹಾಗಾಗಿರೋದು ಅಂತ ಅಂದ್ರೆ, ನಾವು ಸತ್ಯದಿಂದ ಸ್ವಲ್ಪ ದೂರಕ್ಕೆ ಬಂದಿದ್ದೀವಿ, ಸಂಸ್ಕಾರವನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ ದೊಡ್ಡವರು ಹೇಳಿರೋ ಹೆಸರುಗಳನ್ನ ಇಡೋ ಒಂದು ಸಂಸ್ಕಾರವನ್ನ ಬೆಳೆಸ್ಕೊಂಡಿದ್ದೀವಿ ವಿನಃ ನಾವು ದಿವ್ಯತೆಯ ಲಕ್ಷಣಗಳಿಂದ ದೂರ ಹೋಗ್ತಾ ಇದ್ದೀವಿ. ಸೊ ಯಾಕೆ ಹಾಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ಸೊ ಮೊದಲು ಆಲೋಚನೆ ಬರುತ್ತೆ, ಆಲೋಚನೆಯಿಂದ ಅದೇ ತರಹದ ಮಾತು ಹೊರಡುತ್ತೆ, ಅದೇ ತರ ಮಾತು ಹೊರಡು ಆದ್ಮೇಲೆ ಫೀಲಿಂಗ್ಸ್ ಅನುಭವ ಅದೇ ಆಗುತ್ತೆ, ಅನುಭವದಿಂದ ನಮ್ಮ ಸಂಸ್ಕಾರ ಅದೇ ಆಗುತ್ತೆ. ಸೊ ನಮ್ಮ ಗಮ್ಯ ಕೊನೆಗೆ ಅದೇ ಆಗುತ್ತೆ. ಸೊ ಆಧ್ಯಾತ್ಮಿಕತೆಯ ಬೆಳವಣಿಗೆಯಲ್ಲಿ ಬಹುಮುಖ್ಯವಾದ ವಿಷಯ ಏನು ಅಂದ್ರೆ ಆಲೋಚನೆ. ಆಲೋಚನೆ ತುಂಬಾ ಸೂಕ್ಷ್ಮವಾದದ್ದು. ಸೊ ಆಲೋಚನೆಗಳನ್ನ ನಾವು ಮೊದಲು ರೆಕ್ಟಿಫೈ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋ. ಈ ಆಲೋಚನೆ ಬರ್ತದೆ ಅಂದ್ರೆ ನಾವು ಸೂಕ್ಷ್ಮವಾಗಿ ಗಮನಿಸೋ ಅಂತಹ ಗುಣವನ್ನ ಕಲ್ತ್ಕೋಬೇಕು. ಬರ್ತಾ ಇರುತ್ತೆ ಆಲೋಚನೆ, ಅದು ನನ್ನ ಕಂಟ್ರೋಲ್ ಅಲ್ಲಿ ಇದೆಯಾ? ಹಾಗಲ್ಲ. ಬೆಂಕಿಯಲ್ಲಿ ನಾವು ಕೈ ಹಿಡಿತೀವ, ಬೆಂಕಿಯಲ್ಲಿ ಇಟ್ಟಿದ ತಕ್ಷಣ ಎಷ್ಟು ಜಾಗೃತವಾಗಿ ನಾವು ಕೈನ ತೆಗೆದ್ಬಿಡ್ತೀವಲ್ವಾ? ಬಿಕಾಸ್ ನೋವಾಗುತ್ತೆ, ಇದು ತಕ್ಷಣ ನೋವಾಗುತ್ತೆ. ನಾವು ಆಲೋಚನೆಗಳನ್ನ ಗಮನಿಸದೇ ಇದ್ರೆ ನಿಧಾನವಾಗಿ ನಮ್ಮ ದುಃಖಮಯ ಜೀವನ ಆಗುತ್ತೆ. ಸೊ ಹಾಗೆ ನಾವು ಮಾಡಬಾರ್ದು ಅಂತ ಹೇಳಿದ್ರೆ ಮೊದಲು ನಮ್ಮ ಆಲೋಚನೆಯನ್ನ ಬದಲಾಯಿಸ್ಕೋಬೇಕು. ಆಲೋಚನೆ ಬದಲಾದ್ರೆ ಮಾತು ಬದಲಾಗುತ್ತೆ, ಮತ್ತೆ ನಮ್ಮ ಫೀಲಿಂಗ್ಸ್ ಅನುಭವ ಬದಲಾಗುತ್ತೆ, ಸಂಸ್ಕಾರ ಬದಲಾಗುತ್ತೆ, ನಮ್ಮ ಗಮ್ಯ ಬೇರೆ ಆಗುತ್ತೆ. ಸೊ ಹೇಳ್ತಾರಲ್ಲ, ಈ ಕರ್ಮ ಮಾಡಿದ್ದೀನಿ ಸೊ ಅದಕ್ಕೆ ಅನುಭವಿಸ್ತಾ ಇದ್ದೀನಿ, ಅನುಭವಿಸ್ಬಿಡ್ತೀನಿ. ಇಲ್ಲ, ನಾವೇನು ಅನುಭವಿಸ್ಬೇಕಾಗಿಲ್ಲ. ನಾವು ನಮ್ಮ ಈ ಆಲೋಚನೆ ಬದಲು ಮಾಡಿಕೊಂಡು, ಮಾತಲು ಬದಲು ಮಾಡಿಕೊಂಡು, ಫೀಲಿಂಗ್ಸ್ ಬದಲು ಮಾಡಿಕೊಂಡು, ಸಂಸ್ಕಾರ ಬದಲು ಮಾಡಿಕೊಂಡು, ನಮ್ಮ ಗಮ್ಯವನ್ನ ಬದಲು ಮಾಡಿಕೊಂಡಾಗ ನಮ್ಮ ಕರ್ಮ ನಲ್ಲಿಫೈ ಆಗುತ್ತೆ. ಸೊ ನೀವು ಏನೇ ತೊಂದರೆ ಯಾರಿಗಾದ್ರೂ ಕೊಟ್ಟಿದ್ರು ಸಹ ಅದು ನಲ್ಲಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೊಡ್ಡ ಆಕ್ಸಿಡೆಂಟ್ ಆಗ್ಬೇಕು ಅಂತ ಇರುತ್ತೆ ಅನ್ಕೊಳ್ಳಿ, ಸುಮ್ಮನೆ ಯಾರೋ ಜಸ್ಟ್ ಒಂದು ವೆಹಿಕಲ್ ಅಲ್ಲಿ ಆಗ್ಬೇಕು ಅಂತ ಪುಷ್ ಮಾಡಿದ್ರೆ ಸ್ವಲ್ಪ ನೋವಿರುತ್ತೆ, ಬೇಗ ವಾಸಿ ಆಗುತ್ತೆ. ಇಲ್ಲ, ನೀವು ನಿಮ್ಮ ಆಲೋಚನೆಗಳನ್ನ ಈ ಜನ್ಮದಲ್ಲೂ ಬದಲಾಯಿಸಿಲ್ಲ ಅಂತ ಅನ್ಕೊಂಡ್ರೆ, ನೀವು ನಿಮ್ಮ ಗಮ್ಯವನ್ನ ಆಧ್ಯಾತ್ಮಿಕ ಗಮ್ಯವನ್ನಾಗಿ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡ್ರೆ, ಈ ದೊಡ್ಡ ದೊಡ್ಡ ಅವಾಂತರಗಳು ಆಗೋದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾರಿಗೋಸ್ಕರ ನಾವು ಆಧ್ಯಾತ್ಮಿಕ ಕಥೆಯನ್ನ ಅಳವಡಿಸ್ಕೋಬೇಕು ಅಂದ್ರೆ, ಜಸ್ಟ್ ಫಾರ್ ಅವರ್ಸ್, ನಮಗೋಸ್ಕರನೇ ನಮ್ಮ ಆಲೋಚನೆಯನ್ನ ಬದಲು ಮಾಡ್ಕೊಳ್ಬೇಕು. ನೀವು ಫಾರ್ ಎಕ್ಸಾಂಪಲ್ ಒಂದು ಪ್ರಶಾಂತ ವಾತಾವರಣದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನಿಮ್ಮ ಆಲೋಚನೆಯನ್ನ ಗಮನಿಸಿ, ನಿಮ್ಮ ಮಾತನ್ನ ಗಮನಿಸಿ, ನಿಮ್ಮ ಅನುಭವವನ್ನ ಗಮನಿಸಿ. ಒಂದು ಫಾರೆಸ್ಟ್ ಏರಿಯಾ ಅಥವಾ ಒಂದು ದೊಡ್ಡ ಮಂದಿರ, ಜನ ಹೆಚ್ಚು ಓಡಾಡೋದಿಲ್ಲ, ಅಲ್ಲಿ ನಿಮ್ಮ ಆಲೋಚನೆ ಮಾತು ಮತ್ತೆ ಅನುಭವವನ್ನ ಗಮನಿಸಿ. ಅದೇ ಒಂದು ಗಜಿಬಿಜಿ ಏರಿಯಾದಲ್ಲಿ ಕೂತ್ಕೊಂಡು ನಿಮ್ಮ ಆಲೋಚನೆ ಮಾತು
ಮತ್ತೆ ಅನುಭವನ ಗಮನಿಸಿ, ಎರಡರಲ್ಲೂ ತುಂಬ ವ್ಯತ್ಯಾಸ ಇದೆ. ಎರಡರಲ್ಲೂ ನಿಮಗೆ ವ್ಯತ್ಯಾಸ ಇದೆ ಅಂತ ಅಂದಾಗ ನಿಶಬ್ದತೆಯಿಂದ ಹೆಚ್ಚು ಶಾಂತಿ ಸಿಗುತ್ತಾ ಅಥವಾ ಮನಸ್ಸಿನಲ್ಲಿ ಗಜಿಬಿಜಿ ಇದ್ರೆ ಹೆಚ್ಚು ಪ್ರಶಾಂತತೆ ಸಿಗುತ್ತಾ ಅಲ್ವಾ? ಸೊ ಒನ್ ಆಫ್ ದ ಸೋಲ್ ಕ್ವಾಲಿಟಿ ಆಲ್ಸೋ ಇಸ್ ಪ್ರಶಾಂತತೆ. ಶಾಂತಿ ಅನ್ನೋದು ಸಹ ಒಂದು ಆತ್ಮದ ಲಕ್ಷಣ. ನಾವು ಹೆಸರು ಮಕ್ಕಳಿಗೆ ಶಾಂತಿ ಅಂತ, ಪ್ರಶಾಂತ್ ಅಂತ ಇಡ್ತೀವಿ, ಶಾಂತ್ ಕುಮಾರ್ ಅಂತ ಇಡ್ತೀವಿ, ಅಶಾಂತಿ ಅಂತ ಎಲ್ಲಾದ್ರೂ ಇಡ್ತೀವ, ಅಶಾಂತ್ ಕುಮಾರ್ ಅಂತ ಇಡ್ತೀವ, ಇಲ್ಲ ಅಲ್ವಾ? ಸೊ ಪೀಸ್ ಆಲ್ಸೋ, ಪೀಸ್ PEACE ಈಸ್ ಆಲ್ಸೋ ಒನ್ ಆಫ್ ದ ಸೋಲ್ ಕ್ವಾಲಿಟೀಸ್. ಸೊ ಇದಕ್ಕೆ ಹತ್ರವಾದ್ರೆ ನಾವು ಸತ್ಯಕ್ಕೆ ಹತ್ರವಾಗ್ತೀವಿ, ಇದಕ್ಕೆ ದೂರ ಆದ್ರೆ ನಾವು ಅಸತ್ಯಕ್ಕೆ ದೂರವಾಗ್ತೀವಿ. ಆವಾಗ ನಿಮ್ಗೆ ಎಲ್ಲ ಗೊತ್ತಿದೆಯೋ ಇಲ್ವೋ, ಒಬ್ಬ ಮನುಷ್ಯ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮೆಷಿನ್. ನಿಮ್ಗನ್ಸುತ್ತೆ ನಾವು ಸುಮ್ಮನೆ ಇದ್ದೀವಿ, ಏನು ಹೊರಡಿಸೋದಿಲ್ಲ ಅಂತ. ಪ್ರತಿ ಸೆಕೆಂಡು ನಾವು ನಮ್ಮಿಂದ ಎನರ್ಜಿಯನ್ನ ರೇಡಿಯೇಟ್ ಮಾಡ್ತಾ ಇರ್ತೀವಿ, ಬಿಕಾಸ್ ನಮ್ಮಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪ್ರೊಡ್ಯೂಸ್ ವೇವ್ಸ್ ಪ್ರೊಡ್ಯೂಸ್ ಮಾಡೋ ಅಂತಹ ಸೆಲ್ಸೇ ಇರೋದು. ಅವೇನು ಸತ್ರೆ ಸುತ್ತಾಕ್ಬಿಡ್ತೀವಿ ಬದುಕಿರೋವಾಗ, ಏನೋ ಒಂದು ಆಲೋಚನೆ ಮಾಡ್ಕೊಂಡು ಹೇಗೋ ಜೀವನ ಮಾಡ್ಕೊಂಡು. ಕೆಲವರು ನಾನ್ ಚೆನ್ನಾಗಿದ್ರೆ ಸಾಕು, ಎಲ್ಲಾದ್ರೂ ಬೇರೆಯವರು ಹಾಳಾಗ್ಬಿಡ್ಲಿ, ಆಮೇಲೆ ಹರಟೆ ಹೊಡೆಯೋದು, ಮತ್ತೆ ಟಿವಿ ಸೀರಿಯಲ್ಸ್ ನೋಡಿ ಅದರಲ್ಲಿ ಇನ್ವಾಲ್ವ್ ಆಗೋದು, ಅದರಲ್ಲಿ ಇರೋಂತಹ ಕ್ಯಾರೆಕ್ಟರ್ಸ್ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದು, ಈ ಟ್ವಿಟರ್ಗಳನ್ನ ನೋಡೋದು, ಪೊಲಿಟಿಷಿಯನ್ಸ್ ಮತ್ತೆ ಸಿನಿಮಾ ಫೀಲ್ಡ್ನ ದೊಡ್ಡ ಮನುಷ್ಯರು ಅಂತ ಇವರೇ ಅನ್ಕೊಂಡು ಅವರ ಜೀವನದ ವಿಷಯಗಳನ್ನೆಲ್ಲ ಓಪನ್ ಮಾಡಿ ಆ ಪೇಜಸ್ ಅಲ್ಲಿ ನೋಡಿ ಅದನ್ನೇ ಫಾರ್ವರ್ಡ್ ಮಾಡೋದು, ಮತ್ತೆ ಶೇರ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಮತ್ತೆ ಫೋನ್ಗಳಲ್ಲಿ ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡೋದು. ಮಾಡಿದಾಗ ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್ ನ ಉಲ್ಬಣಿಸಿದ ಹಾಗೆ ಆಗುತ್ತೆ. ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್ ಅಂದ್ರೆ ನಾವು ಯಾರ ಜೀವನದಲ್ಲೂ ಇಂಟರ್ಫಿಯರ್ ಆಗಬಾರ್ದು. ಅವರಾಗಿ ಅವರು ನಮ್ಮ ಸಲಹೆಯನ್ನ ಕೇಳಿದಾಗ ಮಾತ್ರ ಆಧ್ಯಾತ್ಮಿಕ ಸಲಹೆಯನ್ನ ಕೊಡ್ಬೇಕು. ಅಥವಾ ನಿಮಗೆ ತುಂಬಾ ಹತ್ತಿರವಾದವರು, ನಿಮ್ಮ ಮಾತನ್ನ ಕೇಳ್ತಾರೆ ಅನ್ನೋರು ಹತ್ರ ಮಾತ್ರನೇ ನೀವು ನಿಮಗೆ ಗೊತ್ತಿರೋ ಅಂತಹ ಸಲಹೆ ಮತ್ತೆ ಸಜೆಷನ್ಸ್ ಅಡ್ವೈಸ್ ಆಲ್ ರಿಲೇಟೆಡ್ ಟು ಸ್ಪಿರಿಚುವಾಲಿಟಿ, ಅಂದ್ರೆ ಅವರ ಜೀವನಕ್ಕೆ ಆನಂದವನ್ನ ತೆಗೆದುಕೊಂಡು ಬರೋ ಅಂತಹ ವಿಷಯಗಳನ್ನ ಅವರಿಗೆ ಹೇಳಬೇಕು. ಈ ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್ ನ ನೀವು ಕ್ರಾಸ್ ಮಾಡಿದಾಗ ನೀವು ಸತ್ಯದಿಂದ ದೂರ ಆಗಿ ನಿಮ್ಮಲ್ಲಿ ಏನು ರೇಡಿ, ನಾನು ಹೇಳ್ದೆ ಅಲ್ವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಮಾಡುವಂತಹ ಕಣಗಳು ನಮ್ಮಲ್ಲಿ ಇರುತ್ತೆ. ನಾವು ಬ್ಲ್ಯಾಕ್ ರೇಡಿಯೇಷನ್ಸ್ ಅಂದ್ರೆ ಕೆಟ್ಟ ಪ್ರಕಂಪನಗಳನ್ನ ಸೃಷ್ಟಿ ಮಾಡ್ತಾ ಇರ್ತೀವಿ. ಈ ಕೆಟ್ಟ ಪ್ರಕಂಪ ಸರಿಯಲ್ಲದ ಪ್ರಕಂಪನಗಳನ್ನ ನಾವು ಸೃಷ್ಟಿ ಮಾಡಿದಾಗ ನಮ್ಮ ಮನೆಯಲ್ಲಿರೋ ವಾತಾವರಣ ಮೊದಲು ನಮ್ಮ ದೇಹವನ್ನ ಅದು ಅಫೆಕ್ಟ್ ಮಾಡುತ್ತೆ. ಎಲ್ಲಿಂದ ಹೊರಡಿಸ್ತಾ ಇದೀವಿ? ನಮ್ಮ ದೇಹದಿಂದ ಹೊರಡಿಸ್ತಾ ಇದೀವಿ. ಯಾತಕ್ಕಾಗಿ ಹೊರಡಿಸ್ತಾ ಇದೀವಿ? ಬಿಕಾಸ್ ಇನ್ಫಾರ್ಮೇಶನ್ ತಗೊಂಡಿರೋದು ಅಂತಹದ್ದು. ನಾವು ಇನ್ಫಾರ್ಮೇಶನ್ ಏನು ವಿಷಯವನ್ನ ನಾವು ತಗೊಂಡಿರೋದು ಒಳಗೆ ಅಂತಹ ವಿಷಯವಾದ್ದರಿಂದ ಸರಿಯಲ್ಲದ ಪ್ರಕಂಪನೆಗಳನ್ನ ನಾವು ಹೊರಡಿಸಿದಾಗ ನಮ್ಮ ದೇಹ ಅಫೆಕ್ಟ್ ಆಗುತ್ತೆ. ಪ್ಲಸ್ ನಮ್ಮ ಜೊತೆ ವ್ಯವಹರಿಸುವ ಅಂತಹ ನಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಮಕ್ಕಳಿರ್ಬೋದು, ಅತ್ತೆ ಮಾವ ಇರ್ಬಹುದು, ಕೆಲಸದವಳು ಇರ್ಬೋದು, ಮನೆ ವಾತಾವರಣವೆಲ್ಲ ಆ ಕೆಟ್ಟ ಪ್ರಕಂಪನಗಳಿಂದ ಪ್ರಭಾವಿತವಾಗುತ್ತೆ. ಅದೊಂದೇ ಅಲ್ಲದೆ ನಿಮ್ಮ ಸುತ್ತಮುತ್ತ ಇರುವ ಪ್ರಕೃತಿ ಸಹ ಅದರಿಂದ ಅಫೆಕ್ಟ್ ಆಗುತ್ತೆ. ಸೊ ಹಾಗಲ್ದೆ ನೀವು ದಿನಕ್ಕೆ ಒಂದು ಯಾವ್ದಾದ್ರೂ ಒಂದು ಬುಕ್ ತಗೊಳ್ಳಿ, ಆಧ್ಯಾತ್ಮಿಕ ಪುಸ್ತಕ ತಗೊಳ್ಳಿ, ಒಂದೇ ಒಂದು ಆಧ್ಯಾತ್ಮಿಕ ಸೆಂಟೆನ್ಸ್ ಅಥವಾ ಒಂದು ಪೇಜ್ ಆಧ್ಯಾತ್ಮಿಕ ವಿಷಯ ಹೇಳೋ ಅಂತಹ ಬುಕ್ ಅನ್ನ ತಗೊಂಡು ಅದನ್ನ ಮನನ ಮಾಡಿ, ಅದರಲ್ಲಿರೋದನ್ನ ನೀವು ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕು. ಇವಾಗ ನಾನು ನೀವು ಹೇಳ್ತೀನಿ, ದಿಸ್ ಬಾಡಿ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮೆಷಿನ್ ಅಂತ. ನಿಜಾನಾ?
ಸ್ವಲ್ಪ ದಿವಸಕ್ಕೆ ಇದು ಎಲ್ಲ ನನ್ನ ಅನುಭವಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಗಿ ನಾನು ಹೇಗೆ ಪ್ರಚಾರ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನೀವು ಅದನ್ನ ಅಪ್ಲೈ ಮಾಡಿ, ಸೀಕ್ರೆಟ್ ಪುಸ್ತಕ ಓದಿ ಅಥವಾ ಟಾರ್ಕಮ್ ಸರಡೇರಿನ್ ಅವರ ಪುಸ್ತಕಗಳನ್ನ ಓದಿ, ಪತ್ರಿಜಿ ಅವರ ಹೇಳಿರುವಂತಹ ವಿಡಿಯೋಸ್, ಬುಕ್ಸ್, ಪಿ ಎಂ ಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೆ ಒಳ್ಳೆ ಆಧ್ಯಾತ್ಮಿಕ ವಿಷಯಗಳನ್ನ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ತಿರುವು ಕೊಡುವಂತಹ ವಿಷಯ ಹೇಳೋ ಅಂತಹ ಪುಸ್ತಕಗಳನ್ನಾಗ್ಲಿ, ಯೂಟ್ಯೂಬ್ ಚಾನೆಲ್ಸ್ ಆಗ್ಲಿ, ಫೇಸ್ಬುಕ್ ಅಲ್ಲಿ ಅಂತಹ ಪೇಜಸ್ ಆಗ್ಲಿ, ನೀವು ಅದನ್ನೇ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಂದು ಚಿಕ್ಕ ಮೊಬೈಲ್ ಇಂದ ನೀವು ಎಷ್ಟೊಂದು ಧ್ಯಾನ ಪ್ರಚಾರ ಮಾಡಿಬಿಡ್ಬಹುದು. ಆವಾಗ ನಿಮ್ಮ ದೇಹದಲ್ಲಿ ನೀವು ನಿಮ್ಮ ಮನಸ್ಸಿಗೆ ನೀವು ಎಂತಹ ಇನ್ಫಾರ್ಮೇಶನ್ ತಗೊಂಡಿರ್ತೀರಾ, ಸತ್ಯಕ್ಕೆ ಹತ್ತಿರವಾಗಿರುವಂತಹ ಇನ್ಫಾರ್ಮೇಶನ್ ತಗೊಂಡಿರ್ತೀರಾ. ಸೊ ನೀವು ಅಂತಹ ರೇಡಿಯೇಷನ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಂತದ್ದು ಅಂದ್ರೆ ಸರಿಯಾಗಿರುವ ಅಂತಹ ರೇಡಿಯೇಷನ್ಸ್ ಹೊರಡುತ್ತೆ. ನಿಮ್ಮ ಮಕ್ಕಳನ್ನು ಅದು ಪ್ರಭಾವ ಮಾಡುತ್ತೆ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ಮತ್ತೆ ನಿಮ್ಮ ಕೆಲಸದವ್ರು, ನೀವು ಆಫೀಸ್ಗೆ ಹೋದ್ರೆ ಅವರನ್ನ, ಪ್ರಕೃತಿನ ಎಲ್ಲ ತುಂಬಾ ಚೆನ್ನಾಗಿ ಅದು ಪ್ರಭಾವಿತಗೊಳಿಸುತ್ತೆ. ಸೊ ಒಂದು ಕೋಣೆ ಆಲ್ರೆಡಿ ಕತ್ತಲೆ ಆಗಿದೆ, ಚಿಕ್ಕ ಕ್ಯಾಂಡಲ್ ತಗೊಂಡ್ ಬನ್ನಿ. ಒಂದೇ ಒಂದು ಆಧ್ಯಾತ್ಮಿಕ ಜ್ಞಾನದ ಸೆಂಟೆನ್ಸ್ ಅನ್ನ ನಿಮ್ಮ ಜೀವನದಲ್ಲಿ ನೀವು ರೂಢಿಸ್ಕೊಳ್ಳಿ. ನನ್ ಐ ಟೋಲ್ಡ್ ಅಬೌಟ್ ದ ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್, ಅದು ಒಂದೇ ಚಿಕ್ಕ ಆಧ್ಯಾತ್ಮಿಕ ವಿಜ್ಞಾನದ ಒಂದು ವಾಕ್ಯ ಅಲ್ವಾ. ಅದನ್ನ ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್ ಅಂದ್ರೆ ಏನ್ ಹೇಳಿ, ಯಾರ ವಿಷಯಕ್ಕೂ ಅನವಶ್ಯಕವಾಗಿ ನಾವು ದೂರಬಾರ್ದು. ಅವರು ಆಗಿ ಅವರು ಏನಾದ್ರೂ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಸಲಹೆಯನ್ನ ಕೊಡಬಹುದು, ಅಡ್ವೈಸ್ ಅನ್ನ ಮಾಡಬಹುದು. ಸೊ ಇದನ್ನ ನೀವು ರೂಢಿಸ್ಕೊಳ್ಳಿ. ಒಂದೇ ಚಿಕ್ಕ ಕ್ಯಾಂಡಲ್ ಸಾಕು ಆ ಕತ್ತಲೆಯನ್ನ ಅದು ತೆಗೆದು ಹಾಕೋದಕ್ಕೆ ಅಲ್ವಾ. ಸೊ ಇಂದಿನಿಂದ ನಾವು ಒಂದು ಒಳ್ಳೆ ಸಂಕಲ್ಪ ಏನ್ ಮಾಡ್ಬೇಕು ಅಂತ ಅಂದ್ರೆ, ಎವ್ರಿ ಡೇ ಮೆಡಿಟೇಟ್ ಮಾಡ್ಬೇಕು. ಎವ್ರಿ ಡೇ ಒಂದು ಜ್ಞಾನದ ವಿಡಿಯೋ ಆಗ್ಲಿ, ಯೂಟ್ಯೂಬ್ ವಿಡಿಯೋ ಆಗ್ಲಿ, ಒಂದು ಪುಸ್ತಕದ ಒಂದು ಜ್ಞಾನದ ಪೇಜ್, ಯಾವುದೇ ಒಂದು ಪುಸ್ತಕವನ್ನ ರೂಢಿಸ್ಕೊಳ್ಳಿ. ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ಇದೆಲ್ಲ ನಮ್ಮ ಜೀವನಕ್ಕೆ ಉಪಯೋಗ ಬರುವಂತಹದ್ದೇ. ಟೈಮ್ ಪಾಸ್ಗೆ ಓದ್ತೀವಲ್ವ ನಾವೆಲ್ಸ್, ಆ ತರ ಅಲ್ಲ ಇದು. ಇದು ನಮ್ಮ ನಿತ್ಯ ಜೀವನಕ್ಕೆ, ನಮ್ಮ ಜೀವನ ಶಾಂತಿಮಯವಾಗಿ ಇರೋದಕ್ಕೆ, ಆನಂದಮಯವಾಗಿ ಇರೋದಕ್ಕೆ, ತೃಪ್ತಿಕರವಾಗಿ ಇರೋದಕ್ಕೆ ಉಪಯೋಗ ಆಗೋ ಅಂತಹ ವಿಷಯನೇ ಈ ಪುಸ್ತಕದಲ್ಲಿ ಅಥವಾ ಯೂಟ್ಯೂಬ್ ಅಂತ ಆಧ್ಯಾತ್ಮಿಕ ವಿಡಿಯೋಸಲ್ಲಿ. ಪಿ ಸಿ ಎಸ್ ಅವರ ಯೂಟ್ಯೂಬ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಶೇರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ, ನೀವು ಜಸ್ಟ್ ಒಂದು ಬಟನ್ ಒತ್ತಿದ್ರೆ ನೀವು ಪ್ರಚಾರ ಮಾಡಿದ ಹಾಗೆ ಲೆಕ್ಕ. ಜ್ಞಾನವನ್ನ ಇಮಿಡಿಯೇಟ್ ಆಗಿ ಮನೆಯಲ್ಲೇ ಕೂತ್ಕೊಂಡು ನಾವು ಅಳವಡಿಸ್ಕೊಳ್ಬಹುದು. ಮೆಡಿಟೇಷನ್ ನಂತರ ನೀವು ಮ್ಯೂಸಿಕ್ ಹಾಕೊಂಡು ಕೇಳಬಹುದು, ನೇಚರ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬಹುದು. ಹೀಗೆ ಇದನ್ನ ನೀವು ಅಳವಡಿಸ್ಕೊಂಡಾಗ ನಿಮ್ಮ ವೈಬ್ರೇಷನ್ಸ್ ಹೈ ಆಗುತ್ತೆ. ಯಾರೋ ಒಬ್ರು ಕೇಳ್ತಾರೆ, ಹೌ ಕೆನ್ ಐ ಮೇಕ್ ಪೀಪಲ್ ಹ್ಯಾಪಿ ಅಂತ. ಫಸ್ಟ್ ಐ ಶುಡ್ ಬಿ ಹ್ಯಾಪಿ ಅಲ್ವಾ. ಹೌ ಕೆನ್ ಐ ಮೇಕ್ ಪೀಪಲ್ ಹ್ಯಾಪಿ ಅಂದ್ರೆ, ಇವಾಗ ನಿನ್ನ ವೈಬ್ರೇಷನ್ಸ್ ಹೈ ಆಗಿದ್ರೆ ನಿನ್ನಲ್ಲಿ ಹ್ಯಾಪಿನೆಸ್ ಇರುತ್ತೆ, ಆ ಹ್ಯಾಪಿನೆಸ್ ಹೋಗಿ ಅವ್ರ ಹತ್ರ ಅವ್ರಿಗೆ ತಗುಲುತ್ತೆ ಅಲ್ವಾ. ಇವಾಗ ನಮ್ಮ ಹತ್ರ ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಡ್ತಾರೆ, ನಮ್ಮ ಹತ್ರ ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ನಮ್ಮಿಂದ ಅವರಿಗೆ ಹ್ಯಾಪಿನೆಸ್ ರೇಡಿಯೇಟ್ ಆದ್ರೆ, ಯಾಕಪ್ಪ ಬಂದ್ರು, ತಲೆ ತಿಂತಾರೆ ಅಂತ ಯಾಕನ್ಸುತ್ತೆ ಅಂದ್ರೆ, ಆಲ್ರೆಡಿ ನಮ್ಮಲ್ಲಿ ಬೇಡದ ವಿಷಯಗಳೆಲ್ಲ ಇರೋದ್ರಿಂದ ಅವರಿಗೆ ಅದು ಅದರ ಪ್ರಕಂಪನಗಳು ಇಷ್ಟ ಆಗೋದಿಲ್ಲ. ಸೊ ಅವ್ರು ಅವಾಯ್ಡ್ ಮಾಡ್ತಾರೆ. ಸೊ ಹೌ ಕೆನ್ ಐ ಮೇಕ್ ಸಂಬಡಿ ಹ್ಯಾಪಿ ಅಂತ ಅಂದ್ರೆ, ಯು ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ, ಆವಾಗ ಆ ಹ್ಯಾಪಿನೆಸ್ ಅವ್ರಿಗೂ ಬರುತ್ತೆ. ಇವಾಗ ಒಂದು ಮನೆ ಇದೆ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೆ ಒಳ್ಳೇದೇ ಆಗ್ತಾ ಇಲ್ಲ, ನಾನು ಎಷ್ಟೇ ಧ್ಯಾನ ಮಾಡಿದ್ರು ನನಗೆ ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಈ ತರ ಕಂಪ್ಲೇಂಟ್ಸ್ ಇರುತ್ತೆ. ಫಸ್ಟ್ ನೀವೇನ್ ಮಾಡಬೇಕು, ನಿಮ್ಮ ಮನೆ ಇದೆ, ಈ ಸೂರ್ಯ ಅನ್ನೋದು ಯಾವಾಗ್ಲೂ ಬೆಳಗ್ತಾನೆ ಇರ್ತಾನೆ, ಅವನು ಯಾವಾಗಾದ್ರೂ ಒಂದ್ ದಿವಸ ಆಬ್ಸೆಂಟ್ ಆಗಿರೋದನ್ನ ನೀವು ನೋಡಿದ್ದೀರಾ, ಇಲ್ಲ ಅಲ್ವಾ. ಸದಾ ಅವನಿಗೆ ಕೊಟ್ಟಿರೋ ಅಂತಹ ಕೆಲಸವನ್ನ
ಅವನು ಮಾಡ್ತಾನೆ ಇರ್ತಾನೆ, ಪ್ರಕಾಶಿಸ್ತಾನೆ ಇರ್ತಾನೆ, ಲೈಟ್ ಕೊಡ್ತಾನೆ ಇರ್ತಾನೆ ಅಲ್ವಾ. ನನಗೆ ಲೈಟ್ ರೀಚ್ ಆಗಿದೆ, ಇನ್ನೊಬ್ಬರಿಗೆ ರೀಚ್ ಆಗಿಲ್ಲ ಅಂದ್ರೆ ಏನ್ ಕಾರಣ? ಅವರ ಮನೆಯ ಬಾಗಿಲುಗಳನ್ನ ಕಿಟಕಿಗಳನ್ನ ಭದ್ರವಾಗಿ ಮುಚ್ಚಿಕೊಂಡು ಮನೆಯಲ್ಲೇ ಕೂತಿರ್ತಾರೆ, ಇದಾರೆ ಮನೆಯಲ್ಲಿ. ಯಾಕೆ ಬೆಳಕು ಒಳಗಡೆ ಬರ್ತಾ ಇಲ್ಲ ಅಂದ್ರೆ ಮೈಂಡ್ ಓಪನ್ ಇಲ್ಲ. ನೀವು ಓಪನ್ ಮೈಂಡ್ ಆಗಿ ಇರಿ, ಓಪನ್ ಮೈಂಡ್ ಆಗಿ ಹಿಂದೆ ಕಲ್ತಿರೋ ಅಂತಹ ರಾಂಗ್ ನಂಬಿಕೆ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ಒಂದ್ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡಿ. ಅಂದ್ರೆ ಬ್ಲೈಂಡ್ ಆಗಿ ನಾವು ಕುರುಡರಾಗಿ ಕೆಲವು ವಿಷಯಗಳನ್ನ ನಂಬಿಬಿಟ್ಟಿರ್ತೀವಿ. ಸೊ ಇವಾಗ ಏನ್ ಹೇಳ್ತಾರೆ, ನೀವು ಪೂಜೆ ಮಾಡ್ಬೇಕಾಗಿಲ್ಲ. ಎಷ್ಟು ದಿವಸದಿಂದ ವರ್ಷಗಳಿಂದ ಪೂಜೆ ಮಾಡ್ತಾ ಇದೀವಿ, ಪೂಜೆ ಮಾಡಬಾರ್ದ ಅಂದ್ರೆ ಹಾಗೇನಿಲ್ಲ. ನಿಮ್ ತೃಪ್ತಿ ಇದ್ರೆ ದೀಪ ಹಚ್ಚಿ, ಹೂವಿಡಿ, ಪೂಜೆ ಮಾಡಿ, ಬಟ್ ಓಪನ್ ಮೈಂಡೆಡ್ ಆಗಿ ಇರಿ. ಪೂಜೆ ಮೇಲೆ ಹೆಚ್ಚು ಗ್ರಹಿಕೆ, ಧ್ಯಾನ ಹೊಸದಾಗಿ ಕಲಿತಾ ಇದೀವಿ. ಏನೋ ಬಿಡು, ಏನಾಗುತ್ತೋ, ಒಂದ್ 10 ನಿಮಿಷ ಕುತ್ಕೊಂಡ್ರೆ ಹೋಯ್ತು ಅಂದ್ರೆ ಅಲ್ಲಿ ಕ್ಲೋಸ್ ಮೈಂಡ್, ಓಪನ್ ಮೈಂಡ್ ಇಲ್ಲ. ಓಪನ್ ಮೈಂಡ್ ಆಗಿ ವಿಂಡೋಸ್ ಓಪನ್ ಮಾಡಿ, ಡೋರ್ಸ್ ಓಪನ್ ಮಾಡಿ. ಯಾಕೆ ಸನ್ಲೈಟ್ ಒಳಗಡೆ ಬರೋದಿಲ್ಲ ಹೇಳಿ? ಸೊ ಪ್ರತಿಯೊಬ್ಬರಿಗೂ ಆ ಪ್ರಕಾಶ ಸಿಕ್ಕೇ ಸಿಗುತ್ತೆ. ಯಾರು ಓಪನ್ ಮಾಡಿರ್ತಾರೋ ಮೈಂಡ್ನ ಅವ್ರಿಗೆ ಆ ಶಕ್ತಿ ಸಿಗುತ್ತೆ. ಅಂದ್ರೆ ನೀವು ಧ್ಯಾನಕ್ಕೆ ಕೂತಾಗ ಹಿಂದಿನ ಮಾತುಗಳು, ಹಿಂದಿನ ಪ್ರಸಂಗಗಳು, ಹಿಂದಿನ ಮನುಷ್ಯರ ಬಗ್ಗೆ ನಿಮಗಿರುವ ಅನಿಸಿಕೆಗಳು, ಹಿಂದಿನ ಜಗಳಗಳು, ಮುಂದಿನ ಬಗ್ಗೆ, ಫ್ಯೂಚರ್ ಬಗ್ಗೆ ಏನಾದರೂ ನಿಮಗೆ ಕಾಳಜಿ ಇದ್ರೆ ಅದನ್ನ ಎಲ್ಲ ಬಿಟ್ಬಿಟ್ಟು ಜಸ್ಟ್ ಪ್ಲೇನ್ ಮೈಂಡ್, ಥಾಟ್ಲೆಸ್, ಆಲೋಚನಾ ರಹಿತ ಸ್ಥಿತಿಯಲ್ಲಿ ನೀವು ಕೂತ್ಕೊಂಡಾಗ, ಅಥವಾ ಆಲೋಚನೆಗಳು ಬಂದ್ರೇನು ಅದ್ರ ಮೇಲೆ ಗಮನ ಇಲ್ಲದೆ ನೀವು ನಿಮ್ಮ ಪಾಡಿಗೆ ಕೂತ್ಕೊಂಡಾಗ ನಿಮ್ಮ ಮೈಂಡ್ ಹೂವಿನ ಹಾಗೆ ಬ್ಲೂ ಆಗುತ್ತೆ. ಆವಾಗ ಸನ್ಲೈಟ್, ಪ್ರಕಾಶ ಬಂದೇ ಬರುತ್ತೆ. ಸೊ ನೀವೆಷ್ಟು ರಿಸೆಪ್ಟಿವ್ ಆಗಿರ್ತೀವೋ, ನಿಮ್ಗೆ ಎಷ್ಟು ಗ್ರಹಿಕ ಶಕ್ತಿ ಇರುತ್ತೋ ಅಷ್ಟು ಕಾಸ್ಮಿಕ್ ಎನರ್ಜೀಸ್ ನ ನೀವು ತಗೊಳ್ತಾ ಇರ್ತೀರಾ. ಅವಾಗ ನಿಜವಾಗ್ಲೂನೆ ನಿಮ್ಮಲ್ಲಿ ಸೃಷ್ಟಿಸೋ ಅಂತಹ ಆಕ್ಟಿವೇಟ್ ಬಲದ, ಸೃಷ್ಟಿಸೋ ಅಂತಹ ಬಲ ಆಕ್ಟಿವೇಟ್ ಆಗುತ್ತೆ. ಇದು ಅನುಭವದ ಮಾತು. ಎಲ್ಲ ಧ್ಯಾನಗಳನ್ನ ನೀವು ಕೇಳಬಹುದು, ಇದೇ ಈಸಿಯಾಗಿ ನೀವು ವರ್ಕ್ ಮಾಡಬಹುದು ಅಂತ ಹೇಳಿದ್ರೆ, ಧ್ಯಾನ, ಜ್ಞಾನ, ಧ್ಯಾನ ಪ್ರಚಾರ, ಜ್ಞಾನದ ಅಳವಡಿಕೆ ಮತ್ತೆ ಜ್ಞಾನವನ್ನು ಪ್ರಚಾರ ಮಾಡೋದು. ಇನ್ನೂ ಒಂದು ವಿಷಯ ಏನು ಅಂತ ಅಂದ್ರೆ, ಕೆಲವೊಮ್ಮೆ ನಮ್ಗೆಲ್ಲ ಗೊತ್ತು, ಆದ್ರೆ ಸ್ಲಿಪ್ ಆಫ್ ದ ಟಂಗ್ ಅಂದ್ರೆ ನಾವು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾತ್ ಮಾತ್ನಲ್ಲಿ ಆ ಮಾತು ಹೊರಗಡೆ ಬಂತು. ಯಾಕೆ ಹೊರಗಡೆ ಬಂತು? ನಾವು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಲ್ವಾ, ಈ ವಿಷಯ ಹೇಳಬಾರ್ದು ಅಂತ ಅನ್ಕೊಂಡಿದ್ದೀವಲ್ಲ, ಯಾಕೆ ಹೊರಗಡೆ ಬಂತು? ಬಿಕಾಸ್ ಆಫ್ ನಾನ್ ಕಂಟ್ರೋಲ್. ನಿಯಂತ್ರಿಸೋ ಶಕ್ತಿ ನಮ್ಮಲ್ಲಿ ಇಲ್ಲ. ಯಾಕೆ ನಿಯಂತ್ರಿಸೋ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಅಂದ್ರೆ, ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಕೊರತೆ ಇದೆ ಅಲ್ವಾ. ಆಧ್ಯಾತ್ಮಿಕ ಶಕ್ತಿ ಇದ್ದಿದ್ರೆ ನಮ್ಗೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋ ಅಂತಹ ಶಕ್ತಿ ನಮ್ಗೆ ಇರುತ್ತೆ. ಬಟ್ ಅದು ನಾನು ಅವ್ರ ಬಗ್ಗೆ ಹೇಳಬಾರ್ದಾಗಿತ್ತು, ಅವ್ರ ಬಗ್ಗೆ ಸ್ಲಿಪ್ ಆಫ್ ದ ಟಂಗ್ ಅಂದ್ರೆ ನನ್ನ ಬಾಯಿ ಜಾರಿ ಹೇಳ್ಬಿಟ್ಟೆ ಅಂತ ಅಂದ್ರೆ, ಯಾಕೆ ಹೇಳಿದ್ವಿ ಅಂತ ಅಂದ್ರೆ ಅಲ್ಲಿ ಅಷ್ಟು ಸ್ಟೋರೇಜ್ ಆಗಿರುತ್ತೆ, ಮಾತ್ ಮಾತ್ನಲ್ಲಿ ಹಾಗೆ ಬಂದ್. ಸೊ ನೋಡಿ, ನಾವು ಒಂದ್ 4 ಜನ ಹೆಂಗಸರು ಅಥವಾ ಗಂಡಸರು ಸೇರಿದ್ರು ಸಹ ನೀವು ಎಷ್ಟು ಹುಷಾರಾಗಿ ಅವ್ರ ಜೊತೆ ಸೇರ್ಬೇಕು. ಇದೆಲ್ಲ ಯಾಕೆ ಅಂತ ಅಂದ್ರೆ, ನಮ್ಮ ಶಕ್ತಿಯನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಇಂಪ್ರೊವೈಸ್ ಮಾಡ್ಕೊಳ್ಬೇಕು. ಇರಿ, ಹೋಗ್ಬಾರ್ದು ಮದುವೆಗಳಿಗೆ, ಫಂಕ್ಷನ್ಸ್ಗೆ ಅಂತ ಅಲ್ಲ, ಅವ್ರ ಜೊತೆ ಇದ್ರು ಸಾಕ್ಷಿ ತತ್ವವನ್ನ ನೀವು, ನಾನು ಹೇಳೋ ಪ್ರತಿಯೊಂದು ವಿಷಯವನ್ನ ನೀವು ಗಮನಿಸಿ, ಸಾಕ್ಷಿಯಾಗಿ ಅಲ್ಲಿ ಕೂತಿರ್ಬೇಕು. ನೀವು ಕೆಲವರಿಗೆ ಕೆಲವು ವಿಷಯ ಹೇಳಿದ್ರೆ ಅವರು ರಿಸೀವ್ ಮಾಡ್ಕೊಳ್ಳೋ ಅಂತ ಶಕ್ತಿ ಅವ್ರಿಗಿರುತ್ತೆ. ಸೊ ಒಂದಲ್ಲ ಒಂದ್ಸತಿ ಅವ್ರು ಅಪ್ಲೈ ಮಾಡ್ಕೊಳ್ತಾರೆ. ಬಟ್ ನೀವು ಎಲ್ಲಾರ್ಗು ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ಅವಾಗ ಸಾಕ್ಷಿಯಾಗಿ ಅದನ್ನ ನೋಡಿ ನಕ್ಕು ಆಚೆ ಬರ್ಬೇಕೆ ವಿನಃ ಆ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ, ನನಗೂ ಇಂಥ ಬೇಡದ ಇರೋ ವಿಷಯ ನನಗೂ ಗೊತ್ತು ಅಂತ ಹೇಳೋಕೆ ಹೋದಾಗ್ಲೆ ಮೈಂಡಿನ ಮೇಲೆ ಕಂಟ್ರೋಲ್ ಇರೋದಿಲ್ಲ.
ಹೇಗೆ ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್ ಇಂಪಾರ್ಟೆಂಟು, ಹಾಗೆ ವಿಟ್ನೆಸಿಂಗ್ ಪವರ್ ಅಂದರೆ ನಾವು ಸಾಕ್ಷಿಯಾಗಿ ನೋಡಬೇಕು, ಅದನ್ನು ಆ ವಿಷಯವನ್ನು ಅನಲೈಸ್ ಮಾಡದೆ ಅಲ್ಲೇ ಬಿಟ್ಟು ಬರಬೇಕು. ನಾವು ಇವಾಗ ಅನ್ನ ಮಾಡೋದಕ್ಕೆ ಅಕ್ಕಿ ತಗೊಳ್ತೀವಿ ಅಂತ ಅನ್ಕೊಳ್ಳಿ. ಅಕ್ಕಿಯಲ್ಲಿ ಕಲ್ಲಿರುತ್ತೆ, ಹುಳು ಇರುತ್ತೆ, ಎಲ್ಲ ತೆಗೆದು ಒಂದು ಮರದಲ್ಲಿ ಹಾಕಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಆಮೇಲೆ ಅನ್ನ ಮಾಡ್ತೀವಿ. ಆವಾಗ ಅದು ಅದನ್ನ ಊಟ ಮಾಡಿದ್ರೆ ತೃಪ್ತಿಯಾಗಿ ಊಟ ಮಾಡಬಹುದು. ಅಕ್ಕಿಯಲ್ಲಿ ಕಲ್ಲು ತೆಗಿದೆ, ಹುಳುನು ತೆಗಿದೆ, ಅದನ್ನು ಆಲ್ರೆಡಿ ಸ್ವಚ್ಛ ಮಾಡಿದೆ, ನೀವು ಅನ್ನ ಮಾಡ್ತೀರಾ, ಇನ್ನೇನು ಊಟದ ಸಮಯ ಆಗಿದೆ, ನೀವು ಏನು ಮಾಡೋದಕ್ಕೂ ಆಗೋದಿಲ್ಲ, ಸಮಯ ಇಲ್ಲ. ನೀವು ಬಡಿಸ್ಕೊಂಡು ಊಟ ಮಾಡಿದಾಗ ಅದರಲ್ಲಿ ಕಲ್ಲು ಹುಳು ಇದ್ರೆ ನಿಮ್ಗೆ ಹೇಗನ್ಸುತ್ತೆ ಹೇಳಿ, ಇದ್ಯಾಕೆ ಈ ಥರ ಇದೆ ಅಂತ ಅಂತ. ರಾ ಮೆಟೀರಿಯಲ್ ಹೇಗಿರುತ್ತೋ ಫಿನಿಶ್ಡ್ ಪ್ರಾಡಕ್ಟ್ ಕೂಡ ಹಾಗಿರುತ್ತೆ. ನಾವು ತಯಾರಿಸೋದಕ್ಕೆ ಏನು ಪದಾರ್ಥ ಉಪಯೋಗಿಸಿರ್ತೀವೋ ಆಮೇಲೆ ತಯಾರಾದ ಮೇಲೂ ಆ ಪದಾರ್ಥ ಹಾಗೆ ಇರುತ್ತೆ ಅಲ್ವಾ. ಸೊ ಮೊದಲು ಆಲೋಚನೆಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಹೇಗೆ ಅಂದರೆ ಇವಾಗ ನಮ್ಮ ಮೈಂಡ್ ಏನೋ ಒಂದು ಕ್ವಶನ್ ಕೇಳುತ್ತೆ, ಇವ್ರು ಯಾಕೆ ಹೀಗೆ ಆಡ್ತಾರೆ, ಇವರು ಇವರ ವಿಧಿ ವಿಧಾನ ಸರಿ ಇಲ್ಲ ಅಂತ ಅನ್ಕೊಳ್ತೀವಿ ಅಂತ ಅನ್ಕೊಳ್ತೀವಿ. ನಮ್ಮ ಮೈಂಡ್ಗೆ ಅಲ್ಲೇ ನಾವು ಆನ್ಸರ್ ಮಾಡಬೇಕು. ಆ ಕ್ವಶನ್ನ ನೀವು ಅಲ್ಲೇ ಬಿಟ್ರಿ ಅಂತ ಅನ್ಕೊಳ್ಳಿ. ಕಾನ್ಷಿಯಸ್ ಮೈಂಡಿಂದ ಹೋಗಿ ಸಬ್ ಕಾನ್ಷಿಯಸ್ ಮೈಂಡ್, ನಿಮಗೆ ಮೂರು ಥರ ಮೈಂಡ್ ಇರುತ್ತೆ, ಚೈತನ್ಯ, ಸುಪ್ತ ಚೈತನ್ಯ ಮತ್ತು ದಿವ್ಯ ಚೈತನ್ಯವಾದ ಮನಸ್ಸುಗಳು ಇರುತ್ತೆ. ಚೈತನ್ಯದ ಮನಸ್ಸು ಅಂದರೆ ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ವ, ನಾನು ಎಷ್ಟು ಹುಷಾರಾಗಿ ಮಾತಾಡಬೇಕು, ನಾನು ಏನು ಮಾತಾಡಬೇಕೋ ಅದನ್ನೇ ಮಾತಾಡಬೇಕು. ಹೆಚ್ಚು ಕಡಿಮೆ ಮಾತಾಡಿದ್ರೆ ಏನಾಗುತ್ತೆ ಹೇಳಿ, ರಾಂಗ್ ಆಗುತ್ತೆ ಅಲ್ವಾ. ಹಾಗೆ ಸುಪ್ತ ಈ ಕಾನ್ಷಿಯಸ್ ಮೈಂಡ್ ಅನ್ನೋದು ನೀವು ಓಡಾಡುವಾಗ ಕೆಲಸ ಮಾಡುವಾಗ ಮಾತ್ರ ಆ ಕೆಲಸ ಮಾಡುತ್ತೆ. ಆದರೆ ಈ ಸುಪ್ತ ಚೈತನ್ಯ ಮನಸ್ಸು ಅನ್ನೋದು 24 hours ಆನ್, ನೀವು ಮಲಗಿದ್ರೂ ಅದು ಕೆಲಸ ಮಾಡ್ತಾನೆ ಇರುತ್ತೆ. ದಿವ್ಯ ಚೈತನ್ಯ ಅಂದರೆ ಇವಾಗ ನಾನು ಅದೇ ಹೇಳಿದೆ, ಮಾನವನಿಂದ ಮಾಧವ. ನಾವು ಯಾವಾಗ ಇದೆಲ್ಲ ಬಿಟ್ಟು ಎಲ್ಲರೂ ಸಮಾನರೇ, ಎಲ್ಲರೂ ದಿವ್ಯ ಸ್ವರೂಪಿಗಳೇ, ನಾನು ಹೆಚ್ಚು ಅವರು ಕಡಿಮೆ ಏನೂ ಅಲ್ಲ, ನಾವೆಲ್ಲ ಸಮಾನವಾದವರೇ ಅಂತ ಅಂದ್ಕೊಂಡು ಪ್ರತಿಯೊಂದು ಕ್ಷಣನೂ ಅದನ್ನು ನಾವು ಗಮನಿಸ್ಕೊಳ್ಬೇಕು. ಸತ್ಸಂಗದಲ್ಲಿ ಇದ್ದಾಗ ಮಾತ್ರ ಅಲ್ಲ, ನಾನು ಇವಾಗ ಮಾತಾಡ್ತಾ ಇದ್ದೀನಲ್ಲ ಆವಾಗ ಮಾತ್ರ ಅಲ್ಲ, ನನ್ನ ಜೀವನದುದ್ದಕ್ಕೂ ಈ ಏಕತ್ವವನ್ನು ನಾನು ಪಾಲಿಸಿದಾಗ ದಿವ್ಯ ಚೈತನ್ಯವನ್ನು ನಾನು ತಟ್ಟೋದಕ್ಕೆ ಆಗುತ್ತೆ. ಇರಲಿ, ಇವಾಗ ನಾವು ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಕ್ವಶನ್ ಏನು ಅಂತ ಅಂದರೆ, ಈ ಮನುಷ್ಯ ಹೀಗೆ ಯಾಕೆ ಅಂತ ಅಂದ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ. ತಕ್ಷಣ ನಾನು ನನ್ನ ಮೈಂಡ್ ಅಲ್ಲೇ ಉತ್ತರ ಕೊಡಬೇಕು, ಶಿ ಇಸ್ ಅ ಡಿವೈನ್ ಬೀಯಿಂಗ್, ಶಿ ಇಸ್ ಆನ್ ಹರ್ ಓನ್ ಜರ್ನಿ, ಅಂದರೆ ಅವರ ಪ್ರಯಾಣದಲ್ಲಿ ಅವರು ನಡೀತಾ ಇದ್ದಾರೆ, ಅವರು ಸಹ ದಿವ್ಯ ಜೀವಿನೇ ಅಂತ ಆನ್ಸರ್ ಕೊಟ್ಟು ಮುಂದಕ್ಕೆ ಹೋಗ್ಬೇಕು. ಆ ಕ್ವಶನ್ ನಾನು ಅಲ್ಲೇ ಬಿಟ್ಟೆ ಅಂತ ಅನ್ಕೊಳ್ಳಿ, ಕಾನ್ಷಿಯಸ್ ಮೈಂಡ್ ಇಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅದು ಇಳಿಯುತ್ತೆ. ಫಾರ್ ಎಕ್ಸಾಂಪಲ್, ಇಬ್ರು ವರ್ಗಿತರು ಇರ್ತಾರೆ ಅಂತ ಅನ್ಕೊಳ್ಳಿ, ಅವರು ಬೆಳೆದ ವಾತಾವರಣ ಬೇರೆ, ಅವರ ಮನೆಯ ಸಂಸ್ಕಾರ ಬೇರೆ, ಅವ್ರ ಊರು ಬೇರೆ, ಅವರ ಓದು ಬೇರೆ, ಎಲ್ಲ ಬೇರೆ ಬೇರೆ ಆಗಿ, ಅವರು ಸ್ನೇಹಿತರು ಬೇರೆ, ಅವ್ರ ತಾಯಿನೇ ಬೇರೆ, ಅವ್ರಿಗೆ ಇನ್ಹೆರಿಟ್ ಆಗಿರೋ ಸಂಸ್ಕಾರನೇ ಬೇರೆ, ಮನೆತನನೇ ಬೇರೆ, ಆ ಇಬ್ಬರದ್ದು ಬೇರೆ ಬೇರೆ. ಒಂದು ಕಡೆ ಮನೆಯಲ್ಲಿ ಇರಬೇಕಾದ್ರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬಂದೇ ಬರುತ್ತೆ ಅಲ್ವಾ, ಹೆಚ್ಚು ಕಡಿಮೆ ಅಂತ ಇರೋದು ಅಲ್ಲಿ ಅರ್ಥ ಆಗುತ್ತೆ. ಒಂದೇ ಕಿಚನ್ನಲ್ಲಿ ಕೆಲಸ ಮಾಡಬೇಕು, ಮೈ ಜೊತೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸಲ್ಲಿ ಅಂತ ಅನ್ಕೊಳ್ತೀವಿ, ಏನಪ್ಪ ಈಕೆಗೆ ಒಂದು ಸ್ವಲ್ಪನೂ ಸಂಸ್ಕಾರ ಇಲ್ಲ, ಮಾತಿನ ಮೇಲೆ ಗಮನ ಇಲ್ಲ, ನಾಲ್ಗೆ ಎಷ್ಟು ಜೋರಾಗಿ ಹರಿ ಬಿಡ್ತಾ ಇದ್ದಾಳೆ ಅಂತ ಅನ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ಆಮೇಲೆ ನಮ್ಮ ಮಾಮೂಲಿ ಕೆಲಸಕ್ಕೆ ಅಂದರೆ ನಮ್ಮ ರೂಮ್ಗೆ ಅಥವಾ ಬೇರೆ ಕಡೆಗೆ ಹೋದಾಗ ಅವ್ರ ಬಗ್ಗೆ ನಾವು ಮರ್ತು ಬಿಟ್ಟಿರ್ತೀವಿ, ಬಟ್ ಆ ವಿಷಯ ಅಲ್ಲಿ ಇರುತ್ತೆ ಕಾನ್ಷಿಯಸ್ ಮೈಂಡಲ್ಲಿ, ನಾವು ಆಲ್ರೆಡಿ ಅನ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ನಾನು ಆನ್ಸರ್ ಕೊಟ್ಟಿಲ್ಲ, ನಾನು ಏನು ಆನ್ಸರ್ ಕೊಡಬೇಕು ಆ ವಿಷಯಕ್ಕೆ ಅಂದರೆ, ಹರ್ ಅವರ ಒಂದು ಸಂಸ್ಕಾರ ಬೇರೆ, ಅವ್ರ ಹುಟ್ಟಿ ಬೆಳೆದ ವಾತಾವರಣ ಬೇರೆ, ಸೊ ಆದರೂ ಅವರು ಸಹ ದಿವ್ಯ ಜೀವಿನೇ, ಶೀ ಇಸ್ ಆನ್ ಹರ್ ಓನ್ ಸೋಲ್ ಜರ್ನಿ, ಅವರ ಒಂದು ಆಧ್ಯಾತ್ಮಿಕ ಪ್ರಯಾಣವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಏನಾದರೂ ಹೆಲ್ಪ್ ಮಾಡೋಕ್ಕೆ ಆದರೆ ಓಕೆ ಮಾಡೋಣ. ಸೊ ಹೆಲ್ಪ್ ಮಾಡೋಕ್ಕೆ ಆಗದೇ ಇರೋ ವಿಷಯವಾಗ
ವಿಷಯ ಇರಬೇಕಾದ್ರೆ ಅವರಿಗೂ ಅವರಿಗೆ ನಾವು ಪ್ರೇಮ ಕಾಂತಿಯನ್ನ ಕಳಿಸಿ ಮತ್ತೆ ನಮ್ಮ ನೆಕ್ಸ್ಟ್ ಚಟುವಟಿಕೆಗೆ ನಾವು ಬರಬೇಕು. ಇಲ್ಲ ಅಂತ ಅನ್ಕೊಳ್ಳಿ, ಆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿದಿರೋ ಅಂತಹ ವಿಷಯ ಸುಪ್ತ ಚೈತನ್ಯ ಮನಸ್ಸಿಗೆ ಜಾರುತ್ತೆ, ಡೀಪ್ ಆಗಿ ಹೋಗುತ್ತೆ. ಮೇಲೆ ಹಾಕಿರೋ ಅಂತಹ ಒಂದು ಬೀಜ ಅದನ್ನ ತೆಗೆದು ಬಿಸಾಕಿ ಇಲ್ಲದೆ ಇದ್ರೆ ಅದು ಮೊಳಕೆ ಆಗುತ್ತೆ. ಸುಪ್ತ ಚೈತನ್ಯ ಮನಸ್ಸಿನಲ್ಲಿ ಕೂತ ವಿಷಯವನ್ನ ನೀವು ಅಳಿಸ್ಬೇಕು ಅಂತ ಅಂದ್ರೆ ನೀವು ತುಂಬಾ ಮನಸ್ಸನ್ನ ಮಾಡ್ಕೋಬೇಕು. ಅದೇ ಸುಪ್ತ ಮನಸ್ಸಿನಲ್ಲಿ ಇರುವಂತಹ ಸುಪ್ತ ಚೈತನ್ಯ ಮನಸ್ಸಿನಲ್ಲಿ ಇರುವಂತಹ ವಿಷಯ ನಿಮ್ಮ ಕನಸಿನಲ್ಲಿ ಬರುತ್ತೆ. ನೀವು ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾಕೆ ಹೀಗೆ ಅಂತ ಅನ್ಕೊಂಡಿರ್ತೀರಾ, ಆದ್ರೆ ನಿಮ್ಮ ಕನಸಿನಲ್ಲಿ ಆಕೆನ ನೀವು ಹೊಡೆದ ಹಾಗೆ, ಬಡ್ದ ಹಾಗೆ, ಒದ್ದ ಹಾಗೆ, ನಾನಾ ಮಾತುಗಳನ್ನ ಬೈದ ಹಾಗೆ ನಿಮ್ಗೆ ಕಾಣಿಸುತ್ತೆ. ಅಯ್ಯೋ ಇದೇನಿದು, ನಾನು ಅವ್ರನ್ನ ಇಷ್ಟು ಹೊಡಿಬೇಕು, ದಂಡಿಸ್ಬೇಕು, ನಾನು ಯಾರು ಅಂತ ಅನ್ಕೊಳ್ತೀವಿ. ಬಟ್ ನಿಮ್ಮ ಮೈಂಡ್ ಅಲ್ಲಿ ನೀವು ಉತ್ತರ ಕೊಡದೆ ಇರೋಂತಹ ವಿಷಯಗಳು ಉಳಿದು ಸುಪ್ತ ಚೈತನ್ಯ ಮನಸ್ಸಿನಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ಸೊ ಓಕೆ, ಒಬ್ಬ ಓರ್ಗಿದ್ದೆ, ಇಂಥವ್ರು ಎಷ್ಟು ಜನ ಇರ್ತಾರೆ, ಎಲ್ಲಾರನ್ನು ನಾವು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತಾ? ನಾವು ಏನ್ ಮಾಡಬಹುದು ಮ್ಯಾಕ್ಸಿಮಮ್ ಅಂದ್ರೆ ಅವರಿಗೆ ಶಾಂತಿಯನ್ನ ಕೋರ್ಬೇಕು, ಮತ್ತೆ ಅವರಿಗೆ ಕಾಂತಿಯನ್ನ ಕಳಿಸ್ಬೇಕು, ಪ್ರೇಮವನ್ನ ಹಂಚಬೇಕು ಅಷ್ಟೇ ವಿನಃ. ಇನ್ನೂ ಒಂದು ವಿಷಯ ಏನು, ನಿಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿರಲ್ಲ ಅಂತ ಅನ್ಕೊಳ್ಳಿ, ನೀವು ಅವರಿಗೆ ಮೆಡಿಸಿನ್ ಕೊಟ್ಟು ಹಾಸಿಗೆ ಮೇಲೆ ಮಲಗೋ ಹಾಗೆ ಮಾಡಿ ಅವ್ರ ಆರೈಕೆಯನ್ನ ಮಾಡ್ತೀರ. ಯಾಕೆ ಅಂದ್ರೆ ಅದು ದೈಹಿಕ ಜ್ವರ, ಮಾನಸಿಕ ಜ್ವರ ಇದು, ದೈಹಿಕ ಜ್ವರ ಅಲ್ಲ. ಅವರಿಗೆ ಅವ್ರ ಮಾತು ಅಷ್ಟು ಕಠಿಣವಾಗಿರೋದು, ಮತ್ತೆ ಅವ್ರ ಮನಸ್ಸು ಡೊಂಕ್ ಡೊಂಕ್ ಆಗಿರೋದು ಎಲ್ಲ ಅವರಿಗೆ ಮಾನಸಿಕ ಜ್ವರ. ಜ್ವರ ಎರಡು ಒಂದೇ ಮಾಸ್ಟರ್, ಮಾನಸಿಕ ಜ್ವರ ಬೇರೆ, ದೈಹಿಕ ಜ್ವರ ಬೇರೆ ಅಲ್ಲ. ದೈಹಿಕ ಜ್ವರದಲ್ಲಿ ಹೇಗೆ ಮನುಷ್ಯರಿಗೆ ನಮ್ಮ ಆರೈಕೆ ಬೇಕಾಗುತ್ತೋ, ಮಾನಸಿಕ ಜ್ವರ ಇರೋ ಅವ್ರಿಗೂ ನಮ್ಮ ಆರೈಕೆ ತುಂಬಾ ಅವಶ್ಯಕತೆ ಇರುತ್ತೆ. ನೀವು ನೆಗೆಟಿವ್ ಮಾತುಗಳನ್ನ ಹೇಳಿ ನೆಗೆಟಿವ್ ವೈಬ್ರೇಷನ್ಸ್ ಹೊರಡಿಸಿದಾಗ ಅವ್ರಿಗೆ ಇನ್ನೂ ಶಕ್ತಿ ಕಡಿಮೆ ಆಗುತ್ತೆ ವಿನಃ. ಇವಾಗ ನಿಮ್ಮ ಮನೇಲಿ ಮಲ್ಕೊಂಡಿದ್ರೆ ನೀವು ಅವ್ರಿಗೆ ಒಂದ್ ಗ್ಲಾಸ್ ಹಾಲು ಕೊಡದೆ ಏನು ಮಾಡದೆ ಇದ್ರೆ ಅವ್ರ ಜ್ವರ ಜಾಸ್ತಿ ಆಗಲ್ವಾ? ಹಾಗೆ ಈ ಮಾನಸಿಕ ಜ್ವರನು ಆರೈಕೆ ಇಲ್ಲದೆ ಇದ್ರೆ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಈ ಪ್ರಪಂಚಕ್ಕೆ ಬಂದಿರೋದು ಏನು ಅಂತ ಅಂದ್ರೆ ಒಂದು ಆತ್ಮಕ್ಕಾದ್ರೂ ನಾವು ಸಾಥ್ ಕೊಟ್ಟು ಅವ್ರನ್ನ ಮೇಲಕ್ಕೆ ಎಬ್ಬಿಸ್ಬೇಕು ಅಂತ ಅಲ್ವಾ? ಆಧ್ಯಾತ್ಮಿಕತೆ ಗೊತ್ತು, ಧ್ಯಾನ ಗೊತ್ತು, ಆದ್ರೂ ನಾವು ಅಲ್ಲಿ ಬೈದು ಮಾನಸಿಕ ಜ್ವರ ಇರೋ ಅವ್ರಿಗೆ ಕೆಟ್ಟದ್ದನ್ನ ಬಯಸಿದ್ರೆ ನಾವು ಯಾವ ಆಧ್ಯಾತ್ಮಿಕತೆಯನ್ನ ಪಾಲಿಸಿದ ಹಾಗೆ ಆಗುತ್ತೆ? ಧ್ಯಾನ ಎಷ್ಟು ಮಾಡಿದ್ರೆ ಏನು ಪ್ರಯೋಜನ ಅವರಿಗೆ? ಆರೈಕೆ ಅವ್ರಿಗೆ ಕಾಂತಿ ಶಾಂತಿಯನ್ನ ನೀವು ಅವ್ರ ಹತ್ರ ಮಾತಾಡೋದ್ ಬೇಡ, ಧ್ಯಾನದಲ್ಲಿ ಕೂತು ಅವರು ಒಂದು ಆತ್ಮ ಸ್ವರೂಪಿ, ಅವ್ರ ಜರ್ನಿಯಲ್ಲಿ ಅವರಿದ್ದಾರೆ, ಅವರಿಗೆ ನಾನು ಶಾಂತಿ ನೆಮ್ಮದಿಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿ ಧ್ಯಾನ ಮಾಡ್ಕೊಂಡಾಗ ನೀವು ಆ ಕಾರ್ಮಿಕ್ ನಾಟ್ ಅಂದ್ರೆ ಅವರ ಜೊತೆ ಕರ್ಮ ಬಂಧನದಲ್ಲಿ ತಿಳ್ಕೋದಿಲ್ಲ, ನೀವು ಫ್ರೀ ಆಗ್ತೀರ, ಅವರು ಫ್ರೀ ಆಗ್ತಾರೆ. ಇಲ್ಲೊಂದು ಕಥೆ ನೆನಪಾಗುತ್ತೆ, ಒಬ್ಬ ಪೂಜಾರಿ ಇರ್ತಾನೆ, ಅವನ ಮನೆ ಮುಂದೆನೆ ವೇಶ್ಯೆ ಇರ್ತಾಳೆ. ಪೂಜಾರಿ ಗೊತ್ತಲ್ವಾ ನಿಮ್ಗೆ, ಪೂಜೆ ಏನೇನು ಮಾಡ್ಬೇಕೋ ಆ ತರಹನೆ ಸಂಧ್ಯಾ ವಂದನೆ ಎಲ್ಲ ಮಾಡಿಕೊಂಡು ಆ ವಿಧಿ ವಿಧಾನವಾಗಿ ಇರ್ತಾರೆ. ವೇಶ್ಯೆ ಏನು, ವೇಶ್ಯೆಯ ಕೆಲಸ ನಿಮ್ಗೆ ಗೊತ್ತಲ್ಲ, ಎಷ್ಟೋ ಗಂಡಸರು ಬಂದು ಹೋಗ್ತಾ ಇರ್ತಾರೆ, ಅವಳ ಜೀವನ ಅದು, ಇವ್ರ ಜೀವನ ಇದು. ಸೊ ಇಬ್ರಿಗೂ ವಯಸ್ಸಾಗುತ್ತೆ, ಇಬ್ರು ಬಾಡಿ ವೇಕೇಟ್ ಮಾಡ್ತಾರೆ, ಇಬ್ರು ಸ್ವರ್ಗದ ಬಾಗಿಲ ಹತ್ರ ಹೋಗಿ ನಿಂತ್ಕೊಳ್ತಾರೆ. ಮತ್ತೆ ಆ ದ್ವಾರಪಾಲಕರು ವೇಶ್ಯೆಯನ್ನ ಒಳಗಡೆಗೆ ಬಿಡ್ತಾರೆ, ಆದ್ರೆ ಈ ಪೂಜಾರಿನ ಒಳಗೆ ಬಿಡೋದಿಲ್ಲ. ಪೂಜಾರಿಗೆ ತುಂಬಾ ಕೋಪ ಬರುತ್ತೆ, ಇವಳೇನು ಇಂತಹ ಕೆಲಸ ಮಾಡೋವಳನ್ನ
ಸ್ವರ್ಗದೊಳಗೆ ಬಿಡ್ತಾ ಇದ್ದಾರೆ. ನಾನು ಯಾವಾಗ ನೋಡಿದ್ರು ದೇವ್ರ ಪೂಜೆ ಮಾಡ್ತಾ ಇದ್ದೆ, ದೇವ್ರ ನಾಮ ಬಿಟ್ಟು ಏನೂ ಹೇಳ್ತಾ ಇರಲಿಲ್ಲ. ನನ್ನ ಜೀವನ ಎಲ್ಲ ದೇವ್ರಿಗೆ ನನ್ನ ಅಂಕಿತ ಮಾಡಿದೀನಲ್ಲ, ನನ್ನ ಜೀವನನ ನನ್ನನ್ನ ಒಳಗಡೆ ಬಿಡ್ತಾರೆ. ಆದ್ರೆ ಈ ವೇಶ್ಯಗಿಂತ ನನ್ನ ನಾನು ತುಂಬಾ ತುಚ್ಛನಾದವನೇ ಅಂತ ಕೇಳಿ ಜಗಳ ಮಾಡ್ತಾನೆ ಅವನು. ಅವಾಗ ಒಳಗಡೆ ಅಥಾರಿಟಿ ಆಥರೈಸ್ಡ್ ಪರ್ಸನ್ ಬಂದು ಹೇಳ್ತಾರೆ, ನೋಡು ನಾನು ನಿನಗೆ ಇದಕ್ಕೆ ಉತ್ತರ ಕೊಡ್ತೀನಿ. ವೇಶ್ಯೆ ಅವಳ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ಲು, ಪ್ರತಿದಿನ ಅವಳ ಜೀವನ ಅದೇ ಆದ್ರೂ ಭಗವಂತ ನನಗೆ ಇನ್ನೊಂದು ಜನ್ಮದಲ್ಲಿ ಈ ತರಹ ಜೀವನ ಬೇಡ ಅನ್ನೋದೊಂದು ಬಿಟ್ರೆ ಅವಳು ಬೇರೆ ಏನು ಅನ್ಕೊಳ್ತಾ ಇರ್ಲಿಲ್ಲ, ಯಾರನ್ನೂ ಬೈಕೊಳ್ತಾ ಇರ್ಲಿಲ್ಲ. ನೀನು ಪ್ರತಿ ದಿವಸ ಪೂಜೆ ಮಾಡಿದ್ರು ನಿನ್ನ ಮನಸ್ಸಿನಲ್ಲಿ ದೇವರು ಇರ್ತಾ ಇರ್ಲಿಲ್ಲ, ಆ ವೇಶ್ಯನೇ ಇರ್ತಾ ಇರ್ಲಿಲ್ಲ. ಅಂದ್ರೆ ಅವಳು ಎಷ್ಟು ಕೆಟ್ಟವಳು, ಅವಳು ಎಷ್ಟು ಹೀನವಾದ ಕೆಲಸ ಮಾಡ್ತಾ ಇದ್ದಾಳೆ, ಇದನ್ನೇ ನೀನು ಪ್ರತಿ ಸತಿ ನಿನ್ನ ಆಲೋಚನೆ ಆಗಿರ್ತಾ ಇತ್ತು. ಸೊ ನಿನಗೆ ಸ್ವರ್ಗದಲ್ಲಿ ಆಹ್ವಾನ ಇಲ್ಲ ಅಂತ ಹೇಳ್ತಾರೆ. ಸೊ ನೋಡಿ ಎಷ್ಟು ಸೂಕ್ಷ್ಮವಾಗಿ ನಮ್ಮ ಜೀವನವನ್ನ ನಾವು ನಡೆಸ್ಬೇಕಾಗಿರುತ್ತೆ. ನಾವೇನ್ ಅನ್ಕೊಳ್ತೀವಿ, ವಿ ಆರ್ ಸಮಥಿಂಗ್ ಸುಪೀರಿಯರ್, ಅವರೆಲ್ಲ ಇನ್ಫೀರಿಯರ್ ಅಂತ ಅನ್ಕೊಳ್ತೀವಿ. ಸುಪೀರಿಯಾರಿಟಿ ಇಲ್ಲ, ಇನ್ಫೀರಿಯಾರಿಟಿ ಇಲ್ಲ, ಫಸ್ಟ್ ಎಲ್ಲರೂ ಒಂದೇ. ಅವರು ಅಂತಹ ಜೀವನ ಮಾಡೋದಕ್ಕೆ ಅವರ ನೆಸೆಸಿಟಿ ಏನಿದೆಯೋ, ಅವರ ಪ್ರಾಬ್ಲಮ್ ಏನಿದೆಯೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅಲ್ಲೇ ಲಾ ಆಫ್ ನಾನ್ ಇಂಟರ್ಫಿಯರೆನ್ಸ್ ಎಷ್ಟು ಕೆಲಸಕ್ಕೆ ಬರುತ್ತೆ ನೋಡಿ. ಇಷ್ಟೆಲ್ಲ ನೀನು ದೇವ್ರ ಪೂಜೆ ಮಾಡಿ ಅನ್ಕೊಂಡಿದ್ಯಾ, ನಿನ್ನ ಜೀವನ ಎಲ್ಲ ಪೂಜಾರಿ ಆಗಿದ್ಯಾ, ಆದ್ರೆ ನಿನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಅವಳ ಮೇಲೆ ಕೆಟ್ಟ ಭಾವನೆ. ಸೊ ಆವಾಗ ನಿನಗೆ ಸ್ವರ್ಗಕ್ಕೆ ಎಂಟ್ರಿ ಇಲ್ಲ. ಮೇಲೆ ಹೇಗೆ ಕಾಣಿಸಿದ್ರು ಒಳಗಡೆ ನಾವು ಹೇಗಿದ್ದೀವೋ ಅದೇ ಕೌಂಟ್ ಆಗುತ್ತೆ, ವಿನಃ ನೀವು ಮೇಲ್ಗಡೆ ಹೇಗಿದ್ದೀರಾ ಅಂತ ಅಲ್ಲ. ಸೊ ನಾವು ಇನ್ನೆಷ್ಟು ಜಾಗ್ರತೆಯಾಗಿ, ಅಂದ್ರೆ ನಾವು ನಮ್ಮ ಆಲೋಚನೆಗಳನ್ನ ಈಸಿಯಾಗಿ ಫಾಲೋ ಮಾಡ್ತಾ ಇದ್ರೆ ಇದೆಲ್ಲ ಸಾಧ್ಯ ಆಗತ್ತೆ. ಏಕತ್ವವನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು, ರಿಗಾರ್ಡ್ಸ್ ಇರುತ್ತೆ. ಅವ್ರ ಕೆಲಸ ಓಕೆ, ದಟ್ ಈಸ್ ದಟ್, ಏನ್ ಪಾಪ ಎಷ್ಟು ಪ್ರಾಬ್ಲಮ್ ಇದೆಯೋ ಏನೋ ಹಾಗೆ ನಾವು ಯೋಚನೆ ಮಾಡ್ಬೇಕೆ, ವಿನಃ ಅವ್ರ ಬಗ್ಗೆ ಕೆಟ್ಟ ಭಾವನೆಯನ್ನ, ಅಂದ್ರೆ ಯಾವಾಗ್ಲೂ ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ನಾವು ಸತ್ಯದಿಂದ ದೂರ ಇರ್ತೀವಿ. ಇವಾಗ ಇನ್ನೂ ಒಂದು ಕಥೆ ಏನು ಅಂದ್ರೆ, ಬುದ್ಧ ಹೇಳಿರ್ತಾನೆ ಹೆಂಗಸರನ್ನ ನೀವು ಮುಟ್ಟಬಾರ್ದು, ಹೆಂಗಸರು ಅಲೌ ಇಲ್ಲ. ಓಕೆ, ಅವ್ರು ಏನ್ ವಿಷಯಕ್ಕೆ ಹೇಳಿದ್ರು ಓಕೆ. ಇಬ್ರು ಬುದ್ಧನ ಶಿಷ್ಯರು ಒಂದು ನದಿಯನ್ನ ದಾಟ್ಬೇಕಾಗುತ್ತೆ. ನದಿ ದಾಟ್ಬೇಕಾದ್ರೆ ಆ ಬ್ರಿಡ್ಜ್ ತುಂಬಾ ನ್ಯಾರೋ ಆಗಿರುತ್ತೆ, ತುಂಬಾ ಸಣ್ಣದಾಗಿ ಇರುತ್ತೆ. ಒಬ್ಬ ಹೆಂಗಸಲ್ಲಿ ನಿಂತ್ಕೊಂಡಿರ್ತಾಳೆ, ಆ ಕಡೆ ಹೋಗ್ಬೇಕಾಗಿರುತ್ತೆ ಅವಳಿಗೆ. ಅವಳು ತುಂಬಾ ಕಳವಳಗೊಳ್ತಾ ಇರ್ತಾಳೆ, ಹೇಗ್ ಹೋಗ್ಲಿ ಹೇಗ್ ಹೋಗ್ಲಿ. ಈ ಒಬ್ಬ ಬುದ್ಧನ ಶಿಷ್ಯ ಏನ್ ಮಾಡ್ತಾನೆ ಅಂದ್ರೆ, ಆ ಮಹಿಳೆಯನ್ನ ಎತ್ಕೊಂಡು ಆ ಬ್ರಿಡ್ಜ್ನ ದಾಟ್ತಾನೆ. ಈ ಮನುಷ್ಯನ ದಾಟದವನು, ಅಯ್ಯೋ ಬುದ್ಧ ಹೇಳಿದಾನಲ್ಲ ಹೆಂಗಸರನ್ನ ಮುಟ್ಟಬಾರ್ದು ಅಂತ, ಇವನು ಎಂಥವನು ಎತ್ಕೊಂಡೇ ಬಿಟ್ಟ ಅಂತ ಅನ್ಕೊಳ್ತಾನೆ. ದಾರಿ ಉದ್ದಕ್ಕೂ ಹೋಗ್ತಾ ಇದ್ರು, ಮನಸ್ಸಲ್ಲಿ ಅವನಿಗೆ ಅದೇ ವಿಷಯ, ಇವನು ಏನು ರೂಲ್ನ ಬ್ರೇಕ್ ಮಾಡಿದಾನೆ, ಬುದ್ಧನಿಗೆ ಹೇಳ್ಬೇಕು. ಜೋರಾಗ ಅದೇ ಆಲೋಚನೆ ಅವನಿಗೆ ಬರ್ತಾ ಇರುತ್ತೆ. ಸೊ ಅವನ್ಗೆ ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನು ಬುದ್ಧನ್ಗೆ ಹೋಗಿ ಹೇಳೇ ಬಿಡ್ತಾನೆ, ನೀವು ಹೇಳಿದೀವರಲ್ಲ ಮಹಿಳೆಯರನ್ನ ಮುಟ್ಬಾರ್ದು ಅಂತ ಹೇಳಿ, ಈ ಮನುಷ್ಯ ಬ್ರಿಡ್ಜ್ ಕ್ರಾಸ್ ಮಾಡ್ತಿದ್ದಾನೆ ನೋಡಿ, ಇವನು ರೂಲ್ ಬ್ರೇಕ್ ಮಾಡಿದ್ದಾನೆ. ಅವಾಗ ಬುದ್ಧ ಹೇಳ್ತಾನೆ, ಆ ಮಹಿಳೆಯನ್ನ ಅಲ್ಲೇ ಬಿಟ್ಟ ಅವನು, ಆ ಆಲೋಚನೆಯನ್ನ ಅವನು ಅಲ್ಲೇ ಬಿಟ್ಟ, ನೀನು ಮಹಿಳೆಯನ್ನ ಇನ್ನೂ ನಿನ್ನ ತಲೆಯಲ್ಲಿ ಹೊರತಾ ಇದೀಯಾ. ಸೊ ನಮ್ಮ ಆಲೋಚನೆಯ ಮೇಲೆ ನಮ್ಮ ಜೀವನದ ಗಮ್ಯ ಇರುತ್ತೆ. ಏನೇ ಮಾಡಿದ್ರು ಅಲ್ಲಿಗೆ ಅಲ್ಲಿ ನಾವು ಬಿಟ್ಬಿಟ್ಟಿರ್ಬೇಕು. ಅವನು ಆ ಮಹಿಳೆಯ ಒಂದು ಅಸಹಾಯಕತೆಯನ್ನ ನೋಡಿ ಕ್ರಾಸ್ ಮಾಡಿ ಆ ವಿಷಯನೂ ಅಲ್ಲೇ ಬಿಟ್ಟ, ಮಹಿಳೆಯನ್ನ ಅಲ್ಲೇ ಬಿಟ್ಟ. ಇವನು ಅವನ್ ಯಾಕೆ ಬಿಟ್ಟ ಮತ್ತೆ ಆ ಮಹಿಳೆಯನ್ನ ಇನ್ನು ತಲೆಯಲ್ಲಿ ಹೊರತಾ ಇದ್ದಾನೆ. ಸೊ ನಾವು ವಿಷಯಗಳನ್ನ ಅಲ್ಲಲ್ಲೇ ಬಿಡ್ಬೇಕು, ಅಲ್ಲಲ್ಲೇ ಆನ್ಸರ್ ಮಾಡ್ಕೋಬೇಕು, ಅವಾಗ್ಲೇ ನಮ್ಮ ಮನಸ್ಸು ಖಾಲಿಯಾಗಿ ಇರುತ್ತೆ.
ಒಂದ್ ವಿಷಯ ಏನು ಅಂದ್ರೆ ನಾವು ಇದರಿಂದ ಹೇಗೆ ಹೊರಗಡೆ ಬರ್ಬೇಕು. ಸೊ ಈ ಶೀರ್ಷಿಕೆ ಏನು ಅಂದ್ರೆ ಮಾನವನಿಂದ ಮಾಧವ ಅಥವಾ ಮಾನವನಿಂದ ದಿವ್ಯ ಮಾನವ ಅಲ್ವಾ. ಸೊ ಒಂದು ಟೆಕ್ನಿಕ್ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಟೆಕ್ನಿಕ್ ಇರುತ್ತೆ. ಇವಾಗ ನಾವು ಅಡುಗೆ ಮಾಡ್ಬೇಕು ಅಂದ್ರೆ ಸ್ವೀಟ್ ಬೇರೆ ತರ ಮಾಡ್ತೀವಿ, ಖಾರ ಬೇರೆ ತರ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ಟೆಕ್ನಿಕ್ ಇದ್ದೇ ಇರುತ್ತೆ. ಸೊ ಒನ್ ಪಾಸಿಬಿಲಿಟಿ ಆಫ್ ಬೀಯಿಂಗ್ ಡಿವೈನ್ ಅಂದ್ರೆ ಧ್ಯಾನ ಜ್ಞಾನ, ಧ್ಯಾನ ಪ್ರಚಾರ ಜ್ಞಾನ ಪ್ರಚಾರ. ಇನ್ನು ಒಂದು, ಯಾವಾಗ್ಲೂ ನಾವು ಧ್ಯಾನ ಮೂರು ಹೊತ್ತು ಧ್ಯಾನ 24 hours ಮಾಡಕ್ಕಾಗಲ್ಲ. ನಾವು ಎಲ್ಲ ಪ್ರಪಂಚದಲ್ಲಿ ಇರುವ ವಾಗ ಅವ್ರ ಜೊತೆ ಎಲ್ಲ ನಾವು ಮಕ್ಕಳ ಜೊತೆ ಮಾತಾಡ್ತೀವಿ, ಹಸ್ಬೆಂಡ್ ಜೊತೆ ಮಾತಾಡ್ತೀವಿ ಅಥವಾ ವೈಫ್ ಜೊತೆ, ಅತ್ತೆ ಮಾವನ ಜೊತೆ, ಫ್ರೆಂಡ್ಸ್ ಜೊತೆ, ಕೆಲಸದವ್ರ ಜೊತೆ, ಆಫೀಸ್ ಅಲ್ಲಿ ಮಾತಾಡ್ತಾ ಇರ್ತೀವಿ ಅಲ್ವಾ. ಸೊ ಮಾತನಾಡುವಾಗ ನಾವು ಹೇಗೆ ಜಾಗ್ರತೆಯನ್ನ ವಹಿಸ್ಕೋಬೇಕು, ಥಿಂಕ್ ಅಂದ್ರೆ THINK. ನಾವು ಮಾತನಾಡೋ ಪದಗಳು ಟ್ರೂ ಆಗಿದೆಯಾ, ಸತ್ಯವಾಗಿದೆಯಾ, ಅದರಲ್ಲಿ ನನಗೆ ಗೊತ್ತಿಲ್ಲ ಅರ್ಧ ಬರ್ಧ ಗೊತ್ತು ಅಂದ್ರೆ ವಿ ಶುಡ್ ನಾಟ್ ಟಾಕ್, ಅಂದ್ರೆ ನಾವು ಅದನ್ನ ಮಾತಾಡಬಾರ್ದು. ಹೆಚ್ ಅಂದ್ರೆ ಹೆಲ್ಪಿಂಗ್ ಆಗಿರ್ಬೇಕು. ಏನಂದ್ರೆ ನಾವು ಆ ಮಾತು ಆಡಿದ್ರೆ ಯಾರಿಗಾದ್ರೂ ಸಹಾಯ ಆಗುತ್ತಾ, ಮೊದಲನೇದು ಅದು ಸಂಪೂರ್ಣವಾದ ಸತ್ಯ ಆಗಿರ್ಬೇಕು, ಇನ್ನೊಂದು ಅದು ಯಾರಿಗಾದ್ರೂ ಸಹಾಯ ಮಾಡಬೇಕು, ಇನ್ನೊಂದು ಐ ಅಂದ್ರೆ ಇನ್ಸ್ಪೈರಿಂಗ್, ಅದರಿಂದ ಯಾರಿಗಾದ್ರೂ ಪ್ರೋತ್ಸಾಹ ಸಿಗುತ್ತಾ. ಸತ್ಯವಾಗಿರ್ಬೇಕು, ಅದು ಸಹಾಯಕವಾಗಿ ಇರಬೇಕು, ಅದು ಪ್ರೋತ್ಸಾಹಕವಾಗಿ ಇರಬೇಕು. ಮತ್ತೆ ಎನ್ ಅಂದ್ರೆ ನೆಸೆಸಿಟಿ, ಆ ಪದಗಳ ಅವಶ್ಯಕತೆ ಇದೆಯಾ ಅಂತ ನೋಡ್ಕೊಳ್ಬೇಕು. ಮತ್ತೆ ಕೆ ಅಂದ್ರೆ ಕೈಂಡ್, ಇವಾಗ ಹಾನೆಸ್ಟಿ ಅಂಡ್ ಕೈಂಡ್ನೆಸ್ ಅಂತ ಅನ್ಕೊಳ್ಳಿ. ಆ ಮನುಷ್ಯ ಹಾನೆಸ್ಟ್ ಆಗಿ ಅವ್ರ ಮೇಲೆ ಚಾಡಿ ಹೇಳ್ದ, ಆದ್ರೆ ಆ ಮನುಷ್ಯ ಆ ಮಹಿಳೆನ ಏನು ಮಾಡ್ಲಿಲ್ಲ, ಜಸ್ಟ್ ಆ ಬ್ರಿಡ್ಜ್ ನ ದಾಟಿಸಿದ. ಇವನು ಕೈಂಡ್ ಆಗಿ ಇರ್ಬೇಕಾಗಿತ್ತು, ಹಾನೆಸ್ಟ್ ಆಗಿ ಇರ್ಬೇಕು ಅಂತ ಹೇಳಿ ಅನ್ಕೈಂಡ್ ಆಗಿ ಅಂದ್ರೆ ಚಾಡಿ ಹೇಳ್ದ. ಸೊ ನಾವು ಆ ಮಾತಾಡೋ ಅಂತ ಪದಗಳು ಕೈಂಡ್ನೆಸ್ ನ ವಿನಯ ಇರ್ಬೇಕು, ಮತ್ತೆ ಅವ್ರಿಗೆ ಅಯ್ಯೋ ಅನ್ನೋ ಅಂತಹ ಪದಗಳೇ ಇರ್ಬೇಕು, ವಿನಃ ಯಾರಿಗಾದ್ರೂ ಹಾರ್ಮ್ ಮಾಡುವಂತಹ ಹಾನಿ ಮಾಡುವಂತಹ ಪದಗಳು ಆಗಿರ್ಬಾರ್ದು. ಸೊ ಫಸ್ಟ್ ವಿಧಾನ ಏನು ಅಂದ್ರೆ ಧ್ಯಾನ ಜ್ಞಾನ ನಿಮಗೆ ಗೊತ್ತಿದೆ. ಇನ್ನೊಂದು, ನಾವು ವ್ಯವಹರಿಸುವಾಗ ಮಾತನಾಡೋ ಪದಗಳು ಆಲೋಚಿಸ್ಬೇಕಲ್ವ. ಸೊ ಥಿಂಕ್ ಬಿಫೋರ್ ಯು ಟಾಕ್, ಆಕ್ಚುಲಿ ಥಿಂಕ್ ಬಿಫೋರ್ ಯು ಥಿಂಕ್, ನೀವು ಆಲೋಚನೆ ಮಾಡುವ ಮೊದಲೇ ಆಲೋಚನೆ ಮಾಡಿ, ಈ ಆಲೋಚನೆ ನನಗೆ ಬರಬಹುದಾ ಅಂತ ನಾವು ಆಲೋಚನೆ ಮಾಡ್ಬೇಕು. ಸೊ ಈ ಐದು THINK ಅಂದ್ರೆ ಸತ್ಯವಾಗಿರ್ಬೇಕು, ಹೆಲ್ಪಿಂಗ್ ಆಗಿ ಇರ್ಬೇಕು, ಇನ್ಸ್ಪೈರಿಂಗ್ ಆಗಿ ಇರ್ಬೇಕು, ಪ್ರೋತ್ಸಾಹದಾಯಕವಾಗಿ ಇರ್ಬೇಕು, ಅದರ ಅವಶ್ಯಕತೆ ನೆಸೆಸಿಟಿ ಇರ್ಬೇಕು. ನಾ ಮಾತನಾಡೋ ಪದಗಳು ನೆಸೆಸಿಟಿ ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಮಾತಾಡ, ಮೀನ್ಸ್ ನಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ಕೆ ತುಂಬಾ ಕೈಂಡ್ನೆಸ್ ಇರ್ಬೇಕು, ನಾ ಮಾತನಾಡೋ ಪದಗಳು ಹಾನೆಸ್ಟಿಗಿಂತ ಕೈಂಡ್ ಆಗಿ ಇರ್ಬೇಕು. ಈ ಐದು ವಿಷಯಗಳು ಇದ್ರೆ ಮಾತ್ರ ನಾವು ಮಾತನಾಡ್ಬೇಕು. ಅವಾಗ್ಲೂ ಸಹ ನಮ್ಮ ವೈಬ್ರೇಷನ್ಸ್ ಹೈ ಆಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ನಮ್ಮ ಫ್ರೀಕ್ವೆನ್ಸಿ ಹೈ ಆದ ತಕ್ಷಣ ನಮಗೆ ಕ್ರಿಯೇಟಿಂಗ್ ಪವರ್ ಹೆಚ್ ಆಗ್ತಾ ಇರುತ್ತೆ. ನೀವು ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಚೇಂಜ್ ಆಗುತ್ತೆ, ನಿಮ್ಮ ಹಣಕಾಸಿನ ವಿಷಯದಲ್ಲಿ ಚೇಂಜಸ್ ಬರುತ್ತೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮಗೆ ಚೇಂಜಸ್ ಕಾಣಿಸುತ್ತೆ, ಟೋಟಲ್ ಆಗಿ ನಿಮ್ಮ ಜೀವನದ ವಿಧಾನ ಹೇಗಿದೆಯೋ ಚೇಂಜ್ ಆಗಿ ಪೂರ್ತಿ ಪ್ರಶಾಂತವಾಗಿ ಇರ್ತೀರಾ, ನೆಮ್ಮದಿದಾಯಕವಾಗಿ ಇರ್ತೀರಾ ನೀವು. ಸೊ ಇವಾಗ ಇನ್ನೂ ಒಂದು ವಿಷಯ ಏನು ಅಂತ ಅಂದ್ರೆ, ನಾವು ತಿಳ್ಕೋಬೇಕಾಗಿರೋದು ಒಬ್ಬ ಮನುಷ್ಯನ ಬಗ್ಗೆ ಅಥವಾ ಒಂದು ಸಂಘಟನೆಯ ಬಗ್ಗೆ ಪದೇ ಪದೇ ನಿಮ್ಗೆ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮೇಡಮ್ ಟೈಮ್ ಇದೆಯಾ? ಅಲ್ಲ ಮೇಡಮ್, ನನ್ಗೊಂದ್ಸತಿ ನೀವು ಇಂಡಿಕೇಟ್ ಮಾಡಿ ಯಾವಾಗ ಟೈಮ್ ಆಗಿದೆ ಅಂತ. ನಾನು ಹೇಳ್ದೆ, ಇಬ್ರು ವಾರ್ಗಿತಿರು, ಕೋ ಸಿಸ್ಟರ್ಸ್, ಒಬ್ಬರ ಬಗ್ಗೆ ಬೇರೆ ಬೇರೆ ತರ ಇರ್ತದೆ, ಮತ್ತೆ ಅವರು ಅವರನ್ನ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಅವರು ಜೊತೆ ಅಡುಗೆ ಮಾಡಿದ್ದಾಯ್ತು, ಕೆಲಸ ಆಯ್ತು, ಹೊರಗಡೆಗೆ ಬರ್ತೀವಿ, ನಮ್ಮ ರೂಮ್ಗೆ ಬರ್ತೀವಿ, ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ, ವಾಕಿಂಗ್ ಹೋಗ್ತೀವಿ, ಅವ್ರ ಬಗ್ಗೆನೇ ಆಲೋಚನೆ,
ಗಂಡನ್ ಹತ್ರ ಮಾತಾಡ್ತೀವಿ ಅವ್ರ ಬಗ್ಗೆನೆ ಮಾತಾಡ್ತೀವಿ, ಮಕ್ಕಳ ಹತ್ರ ಮಾತಾಡ್ತೀವಿ, ಸ್ನೇಹಿತರ ಮೀನ್ಸ್ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೆದುಳಲ್ಲಿ ಕಂಪ್ಲೀಟ್ ಆಗಿ ಆ ಮನುಷ್ಯ ಆವರಿಸಿಕೊಂಡಿದ್ದಾನೆ. ಆಕ್ಚುಲಿ ಏನು, ಎಲ್ಲರಿಗೂ ತಿಳಿದೇ ಇರುವಂತಹ ವಿಷಯ ಏನು ಅಂದ್ರೆ, ನಾವು ಯಾವಾಗ ಒಂದು ಮನುಷ್ಯನ ಬಗ್ಗೆ ಅಷ್ಟಾಗಿ ಆಲೋಚನೆ ಮಾಡಿ ಅಷ್ಟಾಗಿ ಹಚ್ಕೊಳ್ತೀವೋ ಕಂಪ್ಲೀಟ್ ಆಗಿ ಅವ್ರ ಮೈಂಡ್ ಸೆಟ್ ನಮ್ಮ ಮೈಂಡ್ ಸೆಟ್ ಆಗ್ಬಿಡುತ್ತೆ. ನಮ್ಮ ನಮಗೆ ತಿಳಿದೇನೆ ನಾವು ಅವರ ಹಾಗೆ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಸತ್ಯವಾದ ಮಾತು. ಸೊ ಯಾರ ಬಗ್ಗೆ ಆದ್ರೂ ನಿಮ್ಗೆ ಪದೇ ಪದೇ ಹೀಗೆ ಆಲೋಚನೆ ಬರ್ತಾ ಇದ್ರೆ ನೀವು ಅದನ್ನ ಕೈ ಬಿಡ್ಬೇಕು. ಇದರ್ ನೀವು ಅವ್ರಿಗೆ ಶಾಂತಿ ಪ್ರೇಮವನ್ನ ಹಂಚಬೇಕು. ಫಿಸಿಕಲಿ ಆಗ್ಲಿಲ್ಲ ಅಂದ್ರೆ ಮೆಡಿಟೇಷನ್ ಅಲ್ಲಿ ನೀವು ಅದನ್ನ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಅವ್ರ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಟು ನೀವು ಡೈವರ್ಟ್ ಆಗ್ಬೇಕು, ಯಾವ್ದಾದ್ರು ಆಧ್ಯಾತ್ಮಿಕ ಪುಸ್ತಕವನ್ನ ಓದ್ಬೇಕು. ಇದೇ ಪ್ರಾಬ್ಲಮ್ ಇದ್ರೆ ನಿಮಗೆ ನಿಮ್ಮ ಫ್ರೆಂಡ್ ಆಧ್ಯಾತ್ಮಿಕತೆ ಎಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಹತ್ರ ಡಿಸ್ಕಸ್ ಮಾಡಿ. ಆದ್ರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿ ಶ್ರೀರಾಮ ಶ್ರೀರಾಮ ಅಂತ ನಾವು ಬರಿತೀವಿ, ಸೊ ದಾಟ್ ಶ್ರೀರಾಮನಲ್ಲಿ ಇರುವಂತಹ ಮೈಂಡ್ ಸೆಟ್ ನನಗೆ ಟ್ರಾನ್ಸ್ಫರ್ ಆಗ್ಲಿ ಅಂತ ನಾನು ಬರೆಯೋದು. ಇವಾಗ ನೀವು ಅವ್ರ ಹೆಸರು ಏನಿರುತ್ತೆ ಅಂತ ಅನ್ಕೊಳ್ಳಿ, ಏನಾದ್ರೂ ಅವ್ರ ಹೆಸರು ನಿಮ್ಮವಾಗಿದೆ, ಅವರಲ್ಲಿರುವಂತಹ ನೀವು ಶ್ರೀರಾಮ ಶ್ರೀರಾಮ ಅನ್ನೋದು ಬಿಟ್ಟು ಅವರಲ್ಲಿರೋ ಅವರನ್ನ ನೀವು ಪದೇ ಪದೇ ಜ್ಞಾಪಿಸ್ಕೊಂಡ್ರೆ ಅವ್ರ ಮೈಂಡ್ ಸೆಟ್ ನಿಮಗೆ ಬರುತ್ತೆ. ಸೊ ಈ ಕೆಲಸ ಯಾವಾಗ್ಲೂ ಮಾಡಬಾರ್ದು. ಆವಾಗ್ಲೇ ನಾವು ದಿವ್ಯತೆಗೆ ಹತ್ರವಾಗ್ತೀವಿ, ಸತ್ಯಕ್ಕೆ ಹತ್ರವಾಗ್ತೀವಿ, ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಅವ್ರಿಗೆ ಕೆಟ್ಟದ್ದನ್ನ ಯಾರಿಗೂ ಸಹ ನಾವು ಕೆಟ್ಟ ಹಾಳಾಗೋಗ್ಲಿ ಬಿಡು ಅಂತ ಒಂಥರ ಮಾತಾಡೋದು. ಈ ಇಷ್ಟು ಇದಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗುತ್ತಾ, ಅವ್ರಿಗೆ ಒಳ್ಳೇದಾಗುತ್ತಿಲ್ಲ ಅಂತ ಹೇಳೋದು. ಈ ತರಹ ಕೆಟ್ಟದ್ದನ್ನ ನಾವು ಅವ್ರಿಗೆ ಬಯಸ್ಬಾರ್ದು, ಮನಸ್ಸಿನಲ್ಲೂ ಸಹ ಬಯಸ್ಬಾರ್ದು. ಬಿಕಾಸ್ ಅವರ್ ಜರ್ನಿ ಇಸ್ ಅವರ್ಸ್, ದೇರ್ ಜರ್ನಿ ಇಸ್ ದೇರ್ಸ್. ನಮ್ಮ ಪ್ರಯಾಣ ಒಂದು ಅವರ ಪ್ರಯಾಣ. ಇವಾಗ ಒಂದು ಸಿನಿಮಾದಲ್ಲಿ ಹೋಗ್ತೀವಿ, ಸಿನಿಮಾದಲ್ಲಿ ಪಾತ್ರಧಾರಿಗಳಾಗಿರ್ತಾರೆ ಅಲ್ವಾ, ಕೆಲ್ಸದವನು ಆಕ್ಚುಲಿ ಹೀರೋ, ಅವನು ಆ ಪಿಕ್ಚರ್ ಅಲ್ಲಿ ಮಾತ್ರ ಕೆಲ್ಸದವನಾಗಿ ನಟಿಸ್ತಾರೆ. ಅವನ ಸಂಭಾವನೆನೂ ಹೆಚ್ಚು, ಅವನು ಹೆಚ್ಚು ಫೇಮಸ್. ಮತ್ತೆ ಅವನಿಗೆ ದಣಿ ಆಗಿರೋ ಅಂದ್ರೆ ಓನರ್ ಆಗಿರೋ ಅವನು ಫೇಮಸ್ ಅಲ್ಲ, ಸಂಭಾವನೆನೂ ಹೆಚ್ಚು ಅಲ್ಲ, ಸ್ವಲ್ಪ ಪಾತ್ರ ಮಾತ್ರ ಮಾಡ್ತಾನೆ. ಹಾಗಾಗಿ ನಿಜ ಜೀವನದಲ್ಲಿ ಇವನು ಡ್ರೈವರ್ ಅಥವಾ ಅವನೇ ಓನರ್ ಆಗಿರ್ತಾನ, ತಾರ್ಮಾರ ಆಗಿ ಆಗ್ತಿರಲ್ವ. ಸೊ ಇದೊಂದು ಜಸ್ಟ್ ಈ ಜೀವನ ನಾಟಕದಲ್ಲಿ, ಈ ಡ್ರಾಮಾದಲ್ಲಿ ನಾವು ಪಾತ್ರಧಾರಿಗಳಷ್ಟೇ. ನಾವ್ ಯಾವಾಗ್ಲೂ ಕೆಲ್ಸದವರಾಗಿ ಹುಟ್ಟಿರ್ಬಹುದು, ರಾಣಿಯರಾಗಿ ಹುಟ್ಟಿರ್ಬಹುದು, ಅದೆಲ್ಲ ಜೀವನದಲ್ಲಿ ಪಾತ್ರ ಅಷ್ಟೇ. ನಮ್ಮ ಪರ್ದೆ ಕೆಳಗಡೆ ಇದೆ ಬಂದ್ಮೇಲೆ, ಅಂದ್ರೆ ನಾವ್ ಈ ಶರೀರವನ್ನ ಬಿಟ್ಟು ಹೋದ್ಮೇಲೆ ನಮ್ಮ ಪಾತ್ರ ಉಳಿಯುತ್ತಾ? ಇಲ್ಲ. ನಾವು ಆಕ್ಚುಲಿ ಜೀವನ ಅಂದ್ರೆ ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂತ ಅಂದ್ರೆ, ಈ ಜೀವನದಲ್ಲಿ ನಡೆದ ಸಂಘಟನೆಗಳೇ ರೆಕಾರ್ಡ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಜೀವನದಲ್ಲಿ ನಾವು ನಡೆದುಕೊಂಡ ವಿಧಾನ ರೆಕಾರ್ಡ್ ಆಗುತ್ತೆ, ಸಂಘಟನೆಗಳು ರೆಕಾರ್ಡ್ ಆಗೋದಿಲ್ಲ. ಸೊ ನಾವು ಹೇಗೆ ಜೀವಿಸ್ತೀವಿ ಅದೇ ರೆಕಾರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ ಕೆಲ್ಸದವಳನ್ನ ಏ ಬರೆ ಇಲ್ಲಿ ಎಷ್ಟು ನಿನ್ಗೆ ಹೇಳೋದು ಗೊತ್ತಾಗೋದಿಲ್ವೇನೆ, ವರ್ಸು ಅಂದ್ರೆ ವರ್ಷಕ್ ಬರೋದಿಲ್ವಾ, ಉಡ್ಸು ಅಂದ್ರೆ ಉಡ್ಸು ಬರ. ಅದೇ ನಾವು ಅವಳ ಹೆಸರುನು ಆರ್ತಿ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ನಾವು ಒಬ್ಬ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಕ್ಕೆ ಹೋಗ್ತೀವಿ, ಇಲ್ಲ ಒಂದು IAS ಆಫೀಸರ್ನ ಮೀಟ್ ಮಾಡಕ್ಕೆ, ಅವ್ರ ಹೆಸರು ಆರ್ತಿನೇ, ಮೇಡಮ್ ಆರ್ತಿ ಮೇಡಮ್ ಅಂತ ಮಾತಾಡ್ತೀನಿ. ಸೊ ನೋಡಿ, ಕೆಲ್ಸದವಳು ಇವಾಗ ಈ ಕಲಿಯುಗ ಆದ್ಮೇಲೂ ಸಹ ಸತ್ಯಯುಗ ಬಂದ್ರು ಕೆಲ್ಸದವರು ಇರ್ತಾರೆ, ಮತ್ತೆ ಹೈಯರ್ ಹಿರಾರ್ಕಿ ಅಂತ ಏನ್ ಹೇಳ್ತೀವಲ್ವ, ಕ್ರಮ ಅನ್ನೋದಿರುತ್ತೆ ಅಲ್ವಾ, ಪ್ಯೂನಿಂದ ಕಂಪನಿ ಓನರ್ ವರೆಗೂ ಒಂದು ಕ್ರಮ ಇರುತ್ತಲ್ವ. ಆ ತರವಾದ ಎಲ್ಲಾರು ಓನರ್ಸ್ ಏನು ಆಗಿರೋದಿಲ್ಲ ಸತ್ಯಯುಗದಲ್ಲಿ, ಎಲ್ಲಾರು ಏನು ಕೆಲ್ಸದವ್ರು ಆಗಿರೋದಿಲ್ಲ. ಆ ಚೇಂಜಸ್ ಅವಾಗ್ಲೂ ಆ ಮಟ್ಟ ಇರುತ್ತೆ, ಪಾತ್ರದಲ್ಲಿ ಚೇಂಜಸ್ ಇರುತ್ತೆ.
ಆದ್ರೆ ನಾವು ಅದನ್ನ ಆತ್ಮಕ್ಕೆ ಆತ್ಮಕ್ಕೆ ನಾವು ಯೋಚನೆ ಮಾಡಬೇಕು. ಇದು ಮಹಿಳೆನೆ, ಅದು ಮಹಿಳೆನೆ, ಇದ್ರ ಹೆಸರು ಆರ್ತಿನಿ, ಅದರ ಹೆಸರು ಆರ್ತಿನಿ, ಆದ್ರೆ ನಮ್ಮ ಮಾತಾಡೋ ಮಾತಿನಲ್ಲಿ ಈ ಚೇಂಜ್ ಯಾಕೆ ಅಂದ್ರೆ ನಮ್ಮ ಆಲೋಚನಾ ವಿಧಾನ ಸರಿಯಾಗಿ ಇಲ್ಲ. ಈ ಹುಡುಗಿ ಹತ್ರ ಹೇಗೆ ಮಾತಾಡ್ತೀನೋ ಆ ಹುಡುಗಿ ಹತ್ರ ಹಾಗೆ ಮಾತಾಡಿದ್ರೆ ಅವಾಗ್ಲೇ ನಮ್ಮ ವೈಬ್ರೇಷನ್ ಹೈ ಆಗೋದು, ಫ್ರೀಕ್ವೆನ್ಸಿ ಹೈ ಆಗೋದು. ನಿಮ್ಗೆ ಏನ್ ಬೇಕೋ ಆಗ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ಳಿ. ಇಫ್ ಯು ಆರ್ ಎನರ್ಜಿ ಇಸ್ ಹೈ, ಯು ಆರ್ ಡನ್, ಯು ಆರ್ ದ ಕಿಂಗ್ ಅಂತ. ಅಲ್ಲದೆ ಆಲೋಚನಾ ವಿಧಾನ ಚೇಂಜ್, ಕೆಲಸದ ಅವಳನ್ನ ಏ ಅಂತ ಮಾತಾಡ್ಸೋದು, ಅವ್ರನ್ನ ಮೇಡಮ್ ಅಂತ ನಿಧಾನ. ಇವಳನ್ನ ಮೇಡಮ್ ಅಂತ ಮಾತಾಡ್ಸ್ಬೇಕು ಅಂತ ಏನಿಲ್ಲ, ತಮಾಷೆ ಆಗಾದ್ರೂ ಅವಳು ಮೇಡಮ್ ಅಂತ ಹೇಳಿದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ ಅಲ್ವಾ. ಹಾಗೆ ನಾವು ಕೆಲಸದವ್ರನ್ನ ಇಟ್ಕೊಂಡಿರ್ತೀವಿ, ಅವ್ರನ್ನೂ ಸಹ ಆತ್ಮ ಸ್ವರೂಪಿಯಂತೆ ನಾವು ಗಮನಿಸ್ಕೊಳ್ಬೇಕು. ಅವ್ರನ್ನೂ ಸಹ ನಾವು ಪರವಾಗಿಲ್ಲ ಬಿಡು ಅಂತ ಹೇಳಿ ಕೆಟ್ಟ ಕೆಟ್ಟದಾಗಿ ಅಂದ್ರೆ ನೆನ್ನೆ ಅನ್ನ ಕೊಡೋದು, ಉಳಿದೋಗಿರೋದು ಕೊಡೋದು, ತುಂಬಾ ಹಣ್ಣಾಗ್ಬಿಟ್ಟಿರೋದನ್ನ ಕೊಡೋದು, ಈ ತರ ಎಲ್ಲ ಮಾಡ. ನಾವು ಕಾಫಿಗೆ ಅಂದ್ರೆ ಇದನ್ನೆಲ್ಲ ನಾನು ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಕಾಫಿ ಗಟ್ಟಿ ಹಾಲಲ್ಲಿ ಮಾಡ, ಅವಳಿಗೆ ನೀರ್ ಹಾಲು ಹಾಕಿ ಕೊಡೋದು. ಇದನ್ನೆಲ್ಲ ಮಾಡ್ತಾ ಇದ್ದಾಗ ಆಧ್ಯಾತ್ಮಿಕತೆ ಇದ್ರೂ ಏನು ಉಪಯೋಗ ಆಗುದಿಲ್ಲ, ಬಿಕಾಸ್ ಅಲ್ಲಿ ಏಕತ್ವ ಇಲ್ಲ. ನೀವೇನ್ ಸದಾ ಅವಳಿಗೆ ಕೊಡೋದಿಲ್ಲಲ್ಲ, ಒಂದ್ ಹೊತ್ತು ಬರ್ತಾಳಲ್ಲ ಅವಳಿಗೆ, ನಮ್ ತರಾನೇ ಏನ್ ನಾವು ತಿಂತೀವೋ ಏನ್ ನಾವು ಕುಡಿತೀವೋ ಅದನ್ನ ಅವಳಿಗೆ ಕೊಟ್ಟಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ. ನಾ ಅದೇ ಹೇಳ್ತಾ ಇರೋದು, ಈ ಜೀವನದಲ್ಲಿ ಮಾತ್ರ ನಾನು ಓನರ್, ಅವಳು ಕೆಲ್ಸದವಳು. ನಾವೇನಾದ್ರೂ ತಾರತಮ್ಯ ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅವಳು ಓನರ್ ಆಗಿರ್ತಾಳೆ, ಬಿಕಾಸ್ ಅವಳು ಯೋಚನೆ ಮಾಡ್ತಾ ಇರ್ತಾಳಲ್ವ ನನಗ್ ಮಾತ್ರ ಈ ತರ ಕೊಡ್ತಾರೆ ಅಂತ ಬೇಸರತೆ ಇರುತ್ತೆ ಅಲ್ವಾ. ಸೊ ಅವಳು ಅವಾಗ ನಾವು ಕೆಲ್ಸದವಳು ಆಗ್ಬೇಕಾಗತ್ತೆ. ಸೊ ನಾವೇನ್ ಮಾಡಿದ್ವು ಅವಳು ಗ್ರಜಿಂಗ್ ಆಗಿದ್ರೆ ಸೇಮ್ ಥಿಂಗ್ ಶಿ ವಿಲ್ ಡೂ ಇಟ್, ಅಂದ್ರೆ ಅದನ್ನೇ ಅವಳು ಮಾಡಕ್ಕೆ ಮಾಡ್ತಾಳೆ. ಸೊ ಇದು ನಮ್ಮ ಪಾತ್ರ ಮಾತ್ರ ಅಂತ ನಾವು ನೆನಪಲ್ಲಿ ಇಟ್ಕೊಂಡಾಗ ಸಹ ನಾವು ದಿವ್ಯತೆಗೆ ಹತ್ರ ಆಗ್ತೀವಿ. ಸಿನಿಮಾದಲ್ಲಿ ಹೇಗೆ ಪಾತ್ರಧಾರಿಗಳು, ನಾವು ಈ ನಿಜ ಜೀವನದಲ್ಲೂ ಸಹ ಅಷ್ಟೇ ನಾವು ಪಾತ್ರಧಾರಿಗಳು. ಇನ್ನೂ ಒಂದು ಏನು ಅಂದ್ರೆ ಇಬ್ಬರ ಮಧ್ಯದಲ್ಲಿ ಮನಸ್ತಾಪ ಇರುತ್ತೆ ಅಂತ ಅನ್ಕೊಳ್ಳಿ. ಅವರು ಮಾತಾಡ್ಸ್ಬೋದಲ್ವಾ, ಯಾಕೆ ಮಾತಾಡಿಸ್ಬಾರ್ದು ಅಂತ ಅನ್ಕೊಳ್ತೀವಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಪಾಯಿಂಟ್ಸ್ ಯಾರಿಗೆ ಬರುತ್ತೆ ಅಂದ್ರೆ, ಯಾರು ಫಸ್ಟ್ ಕ್ಷಮಿಸ್ತಾರೋ ಅವ್ರಿಗೆ ಪಾಯಿಂಟ್ಸ್ ಬರುತ್ತೆ. ಬಟ್ ಕ್ಷಮಿಸಿದಾಗ ಇಬ್ಬರ ಕಾರ್ಮಿಕ್ ನಾಟ್ ಕರ್ಗೋಗುತ್ತೆ. ಜಗಳ ಆಡೋವಾಗ ಇಬ್ರು ಇರಬಹುದು, ಆದ್ರೆ ಒಬ್ರು ಕ್ಷಮಿಸಿದ್ರೆ ಸಾಕು ಕಾರ್ಮಿಕ್ ನಾಟ್ ಡಿಸಾಲ್ವ್ ಆಗುತ್ತೆ. ಸೊ ನಾನ್ ಕ್ಷಮಿಸೋದು ಈಸಿನಾ, ಯಾಚಿಸೋದು ಈಸಿನಾ? ಬಿಕಾಸ್ ಐ ಕ್ಯಾನ್ ನಾಟ್ ಮೇಕ್ ಯು ಫೀಲ್ ಸಾರಿ ಇಫ್ ಐ ಫೀಲ್, ನಾನ್ ಕ್ಷಮಿಸಿದ್ರೆ ಇಫ್ ಐ ಫರ್ ಗಿವ್ ಇಟ್ಸ್ ಈಸಿ ಅಲ್ವಾ? ಸೊ ಪಾಯಿಂಟ್ಸ್ ಬರುತ್ತೆ ನನ್ಗೆ, ಮೀನ್ಸ್ ನನ್ನ ಎನರ್ಜಿನೂ ಜಾಸ್ತಿ ಆಗುತ್ತೆ, ಪಾಯಿಂಟ್ಸ್ ಬರುತ್ತೆ. ಇನ್ನು ಒಂದು ಅಕಾರ್ಮಿಕ್ ನಾಟ್ ಡಿಸಾಲ್ವ್ ಆಗುತ್ತೆ. ನಾ ಹೇಳ್ದಾಗೆ ಒಬ್ರೇ ಅಂತ ಅಲ್ಲ, ನಮ್ಮ ಜೀವನದಲ್ಲಿ ನಮ್ಮ ಪಾತ್ರದಲ್ಲಿ ಬೇರೆ 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 ಪಾತ್ರದವ್ರು ಬರ್ತಾರೆ. ಎಷ್ಟು ಜನರ ಜೊತೆ ನೀವು ಕಾರ್ಮಿಕ್ ನಾಟ್ ಮಾಡ್ಕೊಳ್ತೀರ ಹೇಳಿ? ಸೊ ಇವಾಗ ಊರೆಲ್ಲ ಬಿಸಿ, ನಮ್ಮ ಕಾಲಿಗೆ ಚಪ್ಪಲಿ ಹಾಕೊಳ್ಳೋದು ಈಸಿನಾ, ಪೂರ್ತಿ ಊರನ್ನ ಕಾರ್ಪೆಟ್ ಹಾಕೊಳ್ಳೋದು ಈಸಿನಾ? ನಮ್ಮ ಕಾಲಿಗೆ ನಾವು ಚಪ್ಪಲಿ ಹಾಕೊಳ್ಳೋದೇ ಈಸಿ. ಸೊ ಅವಾಗ ನೀವು ಎಲ್ಲಿ ಬೇಕಾದ್ರೂ ಬಿಡ್ಬೋದು, ಮತ್ತೆ ಅದನ್ನ ಹಾಕೊಂಡು ಬರ್ಬಹುದು, ನಿಮ್ಗೇನು ಹಿಟ್ ತಗ್ಲೋದೇ ಇಲ್ಲ ಅಲ್ವಾ? ಸೊ ಫರ್ಗಿವ್ನೆಸ್ ಅನ್ನೋದು ನಮ್ಮ ಕಡೆಯಿಂದ ಬರಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಎನರ್ಜೀಸ್ ಹೈ ಆಗ್ಬೇಕು ಅಂತ ಅಂದ್ರೆ ನಾವು ಮೊದಲು ಕ್ಷಮಿಸ್ಬೇಕು. ನಿಮ್ಮ ಕೈಯಲ್ಲಿ ಫಿಸಿಕಲ್ ಅಲ್ಲಿ ಆಗದೇ ಇದ್ರೂ ಸಹ ಧ್ಯಾನದಲ್ಲಿ ಆ ಆತ್ಮವನ್ನ ಕರೆದು ಕ್ಷಮಿಸ್ಬೇಕು, ಮತ್ತೆ ಕ್ಷಮೆಯನ್ನು ಕೇಳ್ಬೇಕು. ಕ್ಷಮಿಸೋದೊಂದೇ ಅಲ್ಲ ಇಲ್ಲಿ ವಿಷಯ, ಫಸ್ಟ್ ಕ್ಷಮೆಯನ್ನ ಕೇಳೋದನ್ನು ಸಹ ಇಂಪಾರ್ಟೆಂಟ್. ನಾನು ತುಂಬಾ ಹೈ, ನಾನು ಎಷ್ಟು ಓದಿದ್ದೀನಿ, ಐ ಆಮ್ ದಟ್, ನಾನು ಆ ಊರಿಂದ ಬಂದಿದ್ದೀನಿ, ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಯಾಕೆ ಕ್ಷಮೆ ಕೇಳಬೇಕು? ಐ ಆಮ್ ನಾಟ್ ರೆಡಿ ಅಂದ್ರೆ ಈ ಪಾತ್ರ ಈ ಜನ್ಮದಲ್ಲಿ ಮಾತ್ರ, ನೆಕ್ಸ್ಟ್ ಜನ್ಮದಲ್ಲಿ ನಿನ್ನ ಪಾತ್ರ ಸರಿ ಆಗಿ ನಿನಗೆ ಇಷ್ಟವಾಗಿರೋ ಪಾತ್ರ ಬೇಕು ಅಂದ್ರೆ ನೀನು ಕ್ಷಮೆಯನ್ನ ಕೇಳಲೇಬೇಕು. ನೋಬಡಿ ಇಸ್ ಹೈ, ನೋಬಡಿ ಇಸ್ ಲೋ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರು ಅಲ್ವೇ ಅಲ್ಲ. ನಮ್ಮನ್ನ ನಾವು ಯಾರು ಅನಲೈಸ್ ಮಾಡ್ಕೊಳ್ತೀವೋ ಅವರ ಎನರ್ಜಿಸ್ ಹೈ ಆಗ್ತಾ ಇರುತ್ತೆ.
ಪರಿಶೀಲನೆ ಆತ್ಮ ಪರಿಶೀಲನೆ ಯಾರು ಮಾಡ್ಕೊಳ್ತಾರೋ, ಯಾರು ಅದನ್ನ ಅಪ್ಲೈ ಮಾಡ್ಕೊಳ್ತಾರೋ ಅವರೇ ಅವರ ಎನರ್ಜಿ ಹೈ ಆಗಿರುತ್ತೆ, ಅವರೇ ದಿವ್ಯ ಮಾನವರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಂದು ಏನು ವಿಷಯ ಅಂತ ಅಂದ್ರೆ, ಯಾರು ಇವಾಗ ನಾವು ರೋಡಲ್ಲಿ ಗಾಡಿ ತಗೊಂಡು ಹೋಗ್ತಾ ಇರ್ತೀವಿ, ನಮ್ಮ ಮೈಂಡ್ನ ನಾವು ಕರೆಕ್ಟ್ ಆಗಿ ಇರ್ಬೇಕು ಅಂತ ಅನ್ಕೊಂಡಿದೀವಿ. ಮೀನ್ಸ್ ನಾನು ಇವಾಗ ನಾನು ಅನ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಗಾಡಿಗೆ ಸ್ವಲ್ಪ ಅಡ್ಡ ಬರ್ತಾನೆ, ಒಂದೊಂದ್ಸತಿ ಕಾಲ್ಗೆ ಗುದ್ದೆ ಬಿಟ್ಟಿರ್ತಾನೆ. ಮೀನ್ಸ್ ನಿನ್ನೆ ಆಗಿರೋ ವಿಷಯ, ನನ್ನ ಹಸ್ಬೆಂಡು ಬ್ಯಾಂಕ್ ಇಂದ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ನಡ್ಕೊಂಡು ಬರ್ತಾ ಇದ್ದಾರೆ, ರಾಂಗ್ ವೇ ಇಂದ ಬಂದು ಕಾಲ್ಗೆ ಟೂ ವೀಲರಿಗೆ ಗುದ್ದ್ಬಿಟ್ಟಿದ್ದಾನೆ. ಸೊ ಇವಾಗ್ಲೂ ಕುಂಟ್ಕೊಂಡೇ ನಡೀತಾ ಇದ್ದಾರೆ. ಏನು ಅಂತ ಕೇಳಕ್ಕೆ ಹೋಗಿದ ತಕ್ಷಣ, ಸರ್ ಸಾರಿ ಸರ್ ನನ್ಗೆ ಗೊತ್ತಾಗ್ಲಿಲ್ಲ. ಸೊ ನನ್ನ ಹಸ್ಬೆಂಡ್ ಏನ್ ಮಾಡಿ, ಇನ್ನ ಸಾರಿ ಅಂತ ಕೇಳಿದ್ಮೇಲೆ ನಾವು ಬಿಟ್ಬಿಡ್ಬೇಕು ಅಲ್ವಾ. ಸೊ ಬಿಟ್ಬಿಟ್ರು, ಇವಾಗ ಅರ್ಧ ಮುಕ್ಕಾಲ್ ಭಾಗ ನೋವು ಕಡಿಮೆ ಆಗಿದೆ, ನೋವು ಇಸ್ ಫೈನ್. ಕಾರ್ಗೆ ಅಡ್ಡ ಬಂದ ತಕ್ಷಣ, ಏನಾದ್ರೂ ಆಗಿದ ತಕ್ಷಣ ಜೋರಾಗಿ ಬಾಯಿಗೆ ಬಂದಂಗೆ ಬೈದ್ ಬಿಡೋದು. ಇನ್ನು ಅವ್ರು ಏನು ಆ ಕಾರ್ನ ಮುಟ್ಟೇ ಇರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ ಲ್ಯಾಂಗ್ವೇಜ್, ಅಷ್ಟು ಕೆಟ್ಟದಾಗಿ ತುಚ್ಛವಾಗಿ ಡಬ್ಬ 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 ಅಂತ ಮಾತಾಡ್ಬಿಡ್ತಾರೆ. ಮನೆಯಲ್ಲಿ ಅಷ್ಟೇ, ಏನು ಒಂದು ಸಣ್ಣ ವಿಷಯಕ್ಕೂ, ಒಂದು ರಿಮೋಟ್ ಕಂಟ್ರೋಲ್ ವಿಷಯಕ್ಕೆ ಇರಬಹುದು, ಜೋರಾಗಿ ಎಷ್ಟು ಜೋರಾಗಿ ಎಷ್ಟು ಪದಗಳನ್ನ ಉಪಯೋಗಿಸಿ ಮಾತನಾಡಬಾರ್ದು ಅಂತಹ ಪದಗಳನ್ನ ಅಬ್ಯೂಸಿವ್ ಲ್ಯಾಂಗ್ವೇಜ್ ನ ಉಪಯೋಗಿಸ್ತಾರೆ. ಸೊ ಆಕ್ಚುಲಿ ಯಾಕೆ ಹಾಗೆ ಆಗ್ತಾ ಇರುತ್ತೆ ಅಂದ್ರೆ, ಅವ್ರ ಮೈಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ. ಮನಸ್ಸಿನ ವೇಗ ಜಾಸ್ತಿ ಇದ್ದಾಗ ಆಲೋಚನೆಯ ಕ್ವಾಲಿಟಿ ಕಡಿಮೆ ಇರುತ್ತೆ. ಮನಸ್ಸಿನ ವೇಗ ಕಡಿಮೆ ಇದ್ದಾಗ ಆಲೋಚನೆಗಳು ಒಳ್ಳೆ ಕ್ವಾಲಿಟಿ ಆಗಿರುತ್ತೆ. ಸೊ ಸ್ಪೀಡ್ ಆಫ್ ದ ಮೈಂಡ್ ಈಸ್ ಪ್ರಪೋರ್ಷನ್ ಟು ಕ್ವಾಲಿಟಿ ಆಫ್ ಥಾಟ್ಸ್ ಅಂಡ್ ವರ್ಡ್ಸ್. ಸ್ಪೀಡ್ ಜಾಸ್ತಿ ಆದರೆ ಕ್ವಾಲಿಟಿ ಕಡಿಮೆ, ಸ್ಪೀಡ್ ಕಡಿಮೆ ಆದರೆ ಕ್ವಾಲಿಟಿ ಹೆಚ್ಚಾಗುತ್ತೆ. ಆವಾಗಲೂ ಸಹ ನಾವು ದಿವ್ಯತೆಗೆ ಹತ್ರ ಆಗ್ತೀವಿ. ವಿ ಶುಡ್ ಲೋವರ್ ದ ಮೈಂಡ್ ಸ್ಪೀಡ್. ಸ್ಪೀಡ್ ಮೈಂಡ್ನ ನಾವು ಹೇಗೆ ಮೈಂಡ್ ಮನಸ್ಸಿನ ವೇಗ ಹೇಗೆ ಕಡಿಮೆ ಮಾಡೋದು ಅಂದರೆ, ಅದಕ್ಕೆ ಒಂದೇ ವಿಧಾನ ಇರೋದು ಧ್ಯಾನ. ಬಿಕಾಸ್ ಯು ಕೆನಾಟ್ ಕಂಟ್ರೋಲ್ ಫಿಸಿಕಲ್ ಆಗಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂದರೆ ನಾನು ಹೇಳಿಲ್ವಾ ಇವಾಗ ಸ್ಲಿಪ್ ಆಫ್ ದ ಟಂಗ್ ಅಥವಾ ಆಕ್ಸಿಡೆಂಟ್, ಇನ್ನೂ ಆಕ್ಸಿಡೆಂಟ್ ಏನಿಲ್ಲ, ಜಸ್ಟ್ ಟಚ್ ಮಾಡಿರಲ್ಲ ಅವಾಗಲೇ ಅಷ್ಟೊಂದು ಜೋರಾಗಿ ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಮಾಡ್ತಾರೆ. ಇವಾಗ ಇವಾಗಿನ ಕಾಲದಲ್ಲಿ ಡಿವೋರ್ಸ್ಗಳು ಹೆಚ್ಚಾಗಿ ಇರ್ತಾರೆ. ಯಾಕಮ್ಮ ಅಂತ ಅಂದ್ರೆ, ಯಾವಾಗ್ಲೂ ರಿಮೋಟ್ ಕಂಟ್ರೋಲ್ ಅವರೇ ಇಟ್ಕೊಂಡಿರ್ತಾರೆ, ನನಗೆ ರಿಮೋಟ್ ಕಂಟ್ರೋಲ್ ಕೊಡೋದಿಲ್ಲ. ಸೊ ಅದು ಒಂದು ವಿಷಯನ ಡಿವೋರ್ಸ್ಗೆ, ಆ ಥರ ಚಿಕ್ಕ ಚಿಕ್ಕ ವಿಷಯ, ಅವರು ಹೇಳಿರೋ ಅಡುಗೆನೇ ನಾನು ಮಾಡಬೇಕು, ಅದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಡಿವೋರ್ಸ್ ಕೊಡ್ತೆ. ಸೊ ಸಿಲಿ ಅಂತ ಅನಿಸುತ್ತೆ. ಸೊ ಇದರಿಂದ ನಾವು ಹೊರಕ್ಕೆ ಬರಬೇಕು ಅಂತ ಅಂದರೆ, ಸ್ಪೀಡ್ ಮೈಂಡ್ನ ಒಂದು ಸ್ಪೀಡ್. ಅವರು ಯಾರು ಏನ ನೀವು ಅವ್ರಿಗೆ ಅರ್ಥ ಮಾಡಿಸಿದ್ರೇನು, ಕೂರಿಸಿ ಹೇಳಿದ್ರೇನು, ಅವರು ಕೇಳೋದೇ ಇಲ್ಲ. ಬಟ್ ಮೆಡಿಟೇಟ್ ಮಾಡ್ತಾ 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 ಮೈಂಡ್ ಸ್ಪೀಡ್ ಕಡಿಮೆ ಆಗುತ್ತೆ, ಆಲೋಚನೆಗಳ ಗುಣಮಟ್ಟ ಹೆಚ್ಚಾಗುತ್ತೆ, ಮಾತಿನ ಗುಣಮಟ್ಟ ಹೆಚ್ಚಾಗುತ್ತೆ, ನಮ್ಮ ಸಂಸ್ಕಾರ ದಿವ್ಯವಾಗಿ ಆಗುತ್ತೆ, ಗಮ್ಯ ಕೂಡ ದಿವ್ಯವಾಗಿ ಇರುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.